स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानंद सूर्ये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈ ರಾಮಾಯಣದ ಸೀತಾ ವಿಯೋಗದ ಪ್ರಸಂಗ ಪ್ರವೇಶ ಆಗಿ ಅದರ ವರ್ಣನೆ, ಆ ಘಟನೆಯ ಪ್ರಸಂಗದ ಮಧ್ಯಭಾಗದಲ್ಲಿದ್ದೀವಿ. ಈ ಪ್ರವಚನಗಳನ್ನು ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಹಲವರು ಕೇಳ್ತಾ ಇರ್ತಾರೆ ಆನ್ಲೈನು, ಲೈವ್ ಕೆಲವರು, ಆಮೇಲೆ ಮತ್ತೆ. ಹಾಗಾಗಿ ಪ್ರವಚನ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆ ಬಂದಿತ್ತು. ಹಲವು ಪ್ರಶ್ನೆ ಇರ್ಬೋದೇನೋ, ನನಗೆ ಆಮೇಲೆ ಫಿಲ್ಟ್ರ್ ಮಾಡಿ ಎರಡು ಪ್ರಶ್ನೆ ಕಳಿಸ್ತಾರೆ. ನಮ್ಮ ಭಕ್ತರಾಗಿರ್ಬೋದು, ಬೇರೆಯವರಾಗಿರ್ಬೋದು. ಒಬ್ಬರಿಗೆ ಕಳೆದ ಭಾನುವಾರ ಸೀತಾ ಸಂಭೋಗಜಂ ಸುಖಂ ಅಂತ ಈ ಪದ ಕೇಳಿಬಿಟ್ಟು ಇದೇನು ವಿಪರ್ಯಾಸ, ಹೀಗೆ ಹೇಳ್ಬೋದಾ ಜನರು ಸೀತೆ ಬಗ್ಗೆ ಅಂತ ದುಃಖ. ಅದಕ್ಕೆ ಸೀತೆ ಮುಂದೆ ಉತ್ತರ ಕೊಡ್ತಾಳೆ, ಅದು ಸೀತೆ ಹ್ಯಾಕ್ ತಗೊಂಡ್ಲು ಅನ್ನೋದು ಅದೇ ಅಂತ. ಆಮೇಲೆ ಜನ ಮಾತಾಡ್ಕೊಡ್ತಾರೆ ಹಾಗೆ, ಅದು ಜನ, ಸಮಾಜ, ಇದನ್ನು ನಾವು ನಿರ್ಣಯ ಮಾಡೋಕ್ಕಾಗೋಲ್ಲ. ಜನರ ಮನಸ್ಸು ಇದು ಹೀಗಿರ್ತದೆ. ಒಂದು. ಎರಡನೇದಾಗಿ, ಸುಮ್ಮನೆ ನಿಮಗೆ ನಾನು ಆಗಲೇ ಒಂದು 15 ಉಪನ್ಯಾಸಗಳನ್ನು ಅನುಷ್ಠಾನ ವೇದಾಂತ ಮಾಡಿದ್ದೇನೆ ನೋಡಿ. ನಮ್ಮ ವಿಪರ್ಯಾಸ ಹೇಳ್ತಾನೆ ಈಗ, ಅದು ರಾಮ, ಅದು ಒಂದು ಭಾಗ ಬರ್ತೇನೆ ನಾನು ಮತ್ತೆ, ಅದು ನಮ್ಮ ವಿಪರ್ಯಾಸ ಹೇಳ್ತೇನೆ ನೋಡಿ. ಸ್ವಾಮೀಜಿ ಅಷ್ಟೆಲ್ಲ ಕಂಪ್ಲೀಟ್ ವರ್ಷ 9 ವಾಲ್ಯೂಮ್ ಹೇಳಿದ್ದಾರೆ. ಆಮೇಲೆ ಅವರು ಅದಕ್ಕೆ ಆಧಾರ ಉಪನಿಷತ್ತುಗಳನ್ನ ಇಟ್ಕೊಂಡು, ವೇದ ಅಂದರೆ ಉಪನಿಷತ್ತು ಅವ್ರ ಲೆಕ್ಕದಲ್ಲಿ, ಮುಖ್ಯವಾಗಿ ಉಪನಿಷತ್ತಲ್ಲಿ ನೀವೆಲ್ಲ ಆತ್ಮಸ್ವರೂಪಿಗಳು ಅಂತ ಎಷ್ಟು ವರ್ಷದಿಂದ ನಮ್ಮ ವೈದಿಕ ಧರ್ಮದಲ್ಲಿ ಎಷ್ಟು ವರ್ಷದಿಂದ ಹೇಳ್ಕೊಂಬಂದಿದೆ. ಉಪನಿಷತ್ತು ಓದೋರು ಎಷ್ಟು ಜನ, ಓದ್ಮೇಲೆ ನಾವು ಆತ್ಮಸ್ವರೂಪಿಗಳು ಅಂತ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ, ಅದರಲ್ಲಿ ಅರ್ಥ ಆದವ್ರಿಗೆ ಎಷ್ಟು ಜನ ಅನುಭೂತಿ ಆಗ್ತದೆ ನಾವು ಆತ್ಮಸ್ವರೂಪಿಗಳು ಅಂತ. ಇಷ್ಟೆಲ್ಲ ಹೇಳಿದರೂ ಕೂಡ ಸಂಶಯ ಹೋಗಲಿಲ್ವಲ್ಲ ನಾವು ಆತ್ಮಸ್ವರೂಪಿಗಳು ಅಂತ. ಇದೆಂಥ ವಿಪರ್ಯಾಸ ಅಲ್ವೇ. ರಾಮ ಸೀತೆ, ಯಾರ ಜನ ಸೀತೆ ಬಗ್ಗೆ ಹೇಳಿದ ಯಾಕೆ ವಿಪರ್ಯಾಸ? ನಾವು ಹಂಗೆ ಆಲೋಚನೆ ಮಾಡೋಣ, ಇನ್ನು ಹಿಂಗೆ ಆಲೋಚನೆ ಮಾಡ್ಬೋದಲ್ಲ. ಎಂಥ ವಿಪರ್ಯಾಸ, ನಾವು ಆತ್ಮಸ್ವರೂಪಗಳು ಅಂದರೂ ಕೂಡ ಇನ್ನೂ ಅನುಭೂತಿ ಪಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಶ್ರದ್ಧೆ ಬರ್ತಾ ಇಲ್ಲ, ನಮಗೆ ನಂಬಿಕೆ ಬರ್ತಾ, ನಮ್ಮ ಜೀವನ ನೋಡಿದ್ರೆ ನಮ್ಮ ನಂಬಿಕೆ ಬಂದಿದೆ ಅಂತ ಅನಿಸ್ತಾ ಇಲ್ವಲ್ಲ. ಭಗವಂತ ನಾಮದಲ್ಲಿ ಶ್ರದ್ಧೆ ಇಡಬೇಕು ಅಂತ ನಮ್ಮ ಎಲ್ಲ ಭಕ್ತಿಶಾಸ್ತ್ರಗಳು ಒತ್ತಿ ಒತ್ತಿ ಹೇಳ್ತಾರೆ. ಸ್ವಯಂ ಶ್ರೀರಾಮಕೃಷ್ಣ ಹೇಳಿದ್ದಾರಲ್ಲ. ಅದು ಕೂಡ ನಮಗೆ ಕಷ್ಟದ ಪರಿಸ್ಥಿತಿಗಳು ಬಂದಾಗ ತತ್ತರಿಸಿ ಹೋಗ್ಬಿಡ್ತೇವೆ. ಅದಕ್ಕೆ ಇದು ವಿಪರ್ಯಾಸ, ನಮ್ಮ ವಿಪರ್ಯಾಸ. ಈ ನಮ್ಮ ಮನಸ್ಸು ಇದು. ಅದಕ್ಕೆ ಈ ಮನಸ್ಸು ಇದೆಯಲ್ಲ, ಮನಸ್ಸನ್ನು ಹ್ಯಾಂಡಲ್ ಮಾಡೋದು ಭಾಳ ಕಷ್ಟದ ಕೆಲಸ. ಸಾಧನೆ ಅಂದರೆ ಅಷ್ಟೇ, ನಮ್ಮ ಸ್ವರೂಪ ಶುದ್ಧವೇ, ಪ್ರಾಬ್ಲಮ್ ಇರೋದೆಲ್ಲ ಮನಸ್ಸಿನಲ್ಲಿ. ಅದಕ್ಕೆ ಇದೆಲ್ಲ. ಆದರೆ ಇಂಥ ಸಂದರ್ಭಗಳಲ್ಲಿ ಈ ಮಹಾತ್ಮರು ಹೇಗೆ ಮಾಡಿದ್ದಾರೆ ಅಂತ ವರ್ಣಿಸೋದೇ ಇದು ರಾಮಾಯಣದ ಕೆಲಸ ಇದು. ಆದ್ದರಿಂದ ಅದೆಲ್ಲ ವಿಪರ್ಯಾಸ ಅಲ್ಲ, ಅದೆಲ್ಲ ಸಹಜ. ಅದರಿಂದ ಇದನ್ನು ವಿಪರ್ಯಾಸ ಅಂತ ನಾವು ಯಾಕೆ ಭಾವಿಸ್ಬೇಕು? ಅದು ಇದು ಹೀಗೆ ನಡೆಯೋದು ಸಮಾಜ. ಅದರಿಂದ ಇವ್ರು ಹೇಗಿದ್ದು ಗಮನ ನಮ್ದು ಯಾವಾಗಲೂ ಆ ಕಡೆ ಇದಲ್ಲ. ಈ ಜನ ಮಾತುಕತೆ ಇನ್ನೂ ಸಾಕಷ್ಟು ವಿಚಾರ ಇದೆ, ಇದು ಅರ್ಥ ಮಾಡ್ಕೊಳ್ಳೋದು. ಎಲ್ಲನೂ ಉಪನ್ಯಾಸ ಹೇಳೋಕ್ಕಾಗ್ತದ? ಆಗೋದಿಲ್ಲ. 1 ಗಂಟೆ 3/4 ಗಂಟೆಯಲ್ಲಿ ಅದೇ ಒಂದು ಚರ್ಚೆನೇ ದೀರ್ಘ ಆಗೋಗುತ್ತೆ, ವಿಷಯ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಅದರಿಂದ ನಾವು ಹೀಗೆ ಆಲೋಚನೆ ಮಾಡೋಣ, ರಾಮ ಸೀತೆ ಕಡೆ ಗಮನ ಕೊಡೋಣ, ನಮ್ಮ ಮನಸ್ಸಿನ ಕಡೆ ಗಮನ ಕೊಡೋಣ. ಯಾಕಂದರೆ ಇದಕ್ಕೆ ಉತ್ತರ ಇನ್ನೂ ಸಾಕಷ್ಟಿದೆ. ಇಷ್ಟು ಹೇಳಿ ನಿಲ್ಲಿಸ್ತಾ ಇದ್ದೇನೆ, ಯಾಕಂದರೆ ಚರ್ಚೆ ಮಾಡಲಿಕ್ಕೆ ಹೋಗ್ಬಿಟ್ರೆ ಗಮನ ಬೇರೆ ಕಡೆ ಹೋಗುತ್ತೆ. ಅದಕ್ಕೆ ಅಷ್ಟು ಮಾತ್ರ ಸೂಚ್ಯವಾಗಿ ಒಂದು ಉತ್ತರ ಕೊಟ್ಬಿಟ್ಟು. ಇದು ಮೊದಲನೇ ಪ್ರಶ್ನೆ. ಈ ಮೊದಲನೇ ಅವರ ಒಂದು ಇದು ಅಭಿಪ್ರಾಯ, ಪ್ರಶ್ನೆ ಅಲ್ಲ ಅಭಿಪ್ರಾಯ, ಎಂಥ ವಿಪರ್ಯಾಸ ಅನ್ನೋದು ಅವರ ಅಭಿಪ್ರಾಯ. ಆಮೇಲೆ ಎರಡನೇದು ಇನ್ನೊಬ್ಬರು ಅಂದರೆ, ಈಗ ಅಲ್ಪ ಜನರ ಮಾತನ್ನು ರಾಮ ಗೌರವಿಸುವುದು ಸೂಕ್ತನಾ ಅಂತ. ಏನು ಹೇಳಿದ್ರು ಕೂಡ ಕೊನೆಗೆ ಸೀತೆಗೆ ನ್ಯಾಯ ದೊರಕಲಿಲ್ಲ ಅಂತ ಅವ್ರ ಭಾವನೆ. ಆಮೇಲೆ ಕಳೆದ ಭಾನುವಾರ ನಾನು ಹೇಳಿದ್ದೆ, ಈಗ ಯೋಗ ಆದಾಗ ಆ ಪ್ರಸಂಗ ಎದ್ದು ಬಂದಾಗ ಅಯೋಧ್ಯೆಯಿಂದಕ್ಕೆ ಬಂದವರು ರಾಮ, ಸೀತೆ, ಲಕ್ಷ್ಮಣ, ಇನ್ಯಾರು ಇರಲಿಲ್ಲ ಅಂತ. ಅಂದರೆ ಅವರು ಅದಕ್ಕೆ ಪಟ್ಟಾಭಿಷೇಕಕ್ಕೆ ಎಲ್ಲ ಬಂದಿದ್ರಲ್ಲ ಅಂತ. ಪಟ್ಟಾಭಿಷೇಕ ಮುಗಿಸ್ಕೊಂಡು ವಾಪಸ್ ಹೊರಟೋದಲ್ಲ, ಅಲ್ಲಿ ಯಾರು ಇರಲಿಲ್ಲಲ್ಲ. ಪಟ್ಟಾಭಿಷೇಕಕ್ಕಿದ್ರೂ ಹೌದು, ಪಟ್ಟಾಭಿಷೇಕ ಮುಗಿಸಿಕೊಂಡು ಎಲ್ಲ ಹಿಂದಿರುಗಿದರು. ಆಮೇಲೆ ಅಲ್ಪರ ಜನರ ಮಾತನ್ನು ಗೌರವಿಸುವುದಲ್ಲ ಅಲ್ಲಿ. ಅಲ್ಲಿ ವಾಲ್ಮೀಕಿಗಳು ಅಲ್ಪರ ಅಭಿಪ್ರಾಯ ಅಂತ ಪದನೇ ಪ್ರಯೋಗ ಮಾಡಿಲ್ಲ. ನಾವು ಇಲ್ಲಿ ಪದಗಳಿಗೆ, ಅದರ ಅರ್ಥಗಳಿಗೆ ನಾವು ಸಾಮಾನ್ಯವಾಗಿ ಉಪಯೋಗಿಸುವಂಥ ಪದಗಳ, ಬಹುಶಃ ಅವರು ಯಾರೋ ಕೆಲವರು ಅಂತ ಹೇಳಿ ಕೇಳಿರ್ಬೋದೇನೋ, ಆದರೂ ಈ ಮಹರ್ಷಿಗಳ ಬರೆದಂತಹ ಕಾವ್ಯ ಆಗಲಿ, ಗ್ರಂಥ ಆಗಲಿ, ಅಲ್ಲಿ ನಾವು ಪ್ರತಿಯೊಂದು ವಾಕ್ಯಕ್ಕೂ ಪದಕ್ಕೂ ಭಾಳ ಗಮನ ಕೊಟ್ಟು ಅರ್ಥ, ಅದಕ್ಕೆ ಸಂಸ್ಕೃತದಲ್ಲಿ ಅರ್ಥ ತಿಳ್ಕೊಳ್ಳೋದೇ ಒಂದು ವಿಶೇಷ ಇರ್ತದೆ. ಅಲ್ಲಿ ಅವ್ರೇನು ಹೇಳಿದ್ದು, ರಸ್ತೆಗಳಲ್ಲಿ, ಚೌಕದಲ್ಲಿ, ಆಪಣ ಅಂದರೆ ಅಂಗಡಿಗಳಲ್ಲಿ ಮತ್ತು ವನೋಪನಗಳಲ್ಲಿ ಎಲ್ಲ ಕಡೆ ಅಂತ ಅರ್ಥ ನಾವತ್ತು ಹೇಳಿದೆ ನಾನು. ಅದು ಅಲ್ಪರು ಅಂತ ಆಗಲಿಲ್ಲ ಅಲ್ಲಿ, ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ ಅಂತಲೇ ಅದರ ಇಂಗಿತ. ಆಮೇಲೆ ಇನ್ನೂ ಸಾಕಷ್ಟು ಗ್ಯಾಪ್ಸ್ ಇದೆ ಇಲ್ಲಿ. ಅದು ಇಲ್ಲಿ ಹೇಳ್ಬಿಡ್ತೀನಿ. ಗ್ಯಾಪ್ಸ್ ಅಂದರೆ ಏನು ಅಂತಂದರೆ, ಈಗ ವಾಲ್ಮೀಕಿ ಮಹರ್ಷಿಗಳ ಗಮನ ಎಲ್ಲಿದೆ ಅಂತ ಈಗ ರಾಮಾಯಣವನ್ನು ಹೇಳ್ತಾ ಇರ್ಬೇಕಾದ್ರೆ ಅವರ ಗಮನ ಎಲ್ಲಿದೆ? ಅವ್ರು ಏನು ಮಾಡಿದ್ದಾರೆ, ಈ ಒಂದು ಅಪವಾದ, ಈ ಒಂದು ಮರ್ಯಾದೆಯ ಪ್ರಶ್ನೆ ಜನರಲ್ಲಿ ಎದ್ದಾಗಿದೆ. ಈಗ ಮುಂದೆ ಏನಾಗುತ್ತೋ ಅದು ಹೇಳೋಕ್ಕೆ ಈ ಪ್ರಸಂಗವನ್ನು ಹೇಳಿಬಿಟ್ಟು ಮುಂದೆ ಕೊಟ್ಟೋದಷ್ಟೇ. ಯಾಕೆ ಬಂತು, ಏನಕ್ಕೆ ಬಂದಿರ್ಬೋದು, ಇದರ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಿಲ್ಲ. ನಮ್ಮ ಗಮನನೂ ಅದಲ್ಲ. ಆದ್ದರಿಂದ ಇದು ನಾವು ಇನ್ನೂ ಸಾಕಷ್ಟು ಗ್ಯಾಪ್ಸ್ ಇರುತ್ತೆ. ಇದೆಲ್ಲ ಬರಲಿಕ್ಕೆ ನೂರಾರು ಕಾರಣ ಇರ್ತದೆ. ಹೀಗೆ ಜನರ ಅಭಿಪ್ರಾಯಕ್ಕೆ, ಅಪವಾದಕ್ಕೆ ನೂರಾರು ಕಾರಣಗಳಿರ್ತದೆ. ಆದರೆ ಆ ಕಾರಣದ ಚರ್ಚೆ ನಮ್ಮ ಉದ್ದೇಶ ಅಲ್ಲ, ವಾಲ್ಮೀಕಿಗಳ ಉದ್ದೇಶ ಅಲ್ಲ. ಅವರ ಉದ್ದೇಶ ಇನ್ನೂ ಬೇರೆಯಾಗಿದೆ. ಆದ್ದರಿಂದ ಇದನ್ನು ಸುಮ್ಮನೆ ಸೂಚನೆ ಮೂಲಕ ಹೀಗೆ ಒಂದು ಅಭಿಪ್ರಾಯ ಬಂತು, ಜನಪದ ಬಂತು, ಹೀಗೆಲ್ಲ ಪೌರರು ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರಸಂಗಕ್ಕೆ ಇಳಿದುಬಿಟ್ರು. ರಾಮ ಏನು ಮಾಡ್ದ, ಮುಂದೇನಾಯಿತು, ಸೀತೆ ಹೇಗೆ ವರ್ತಿಸಿದ್ಲೋ ಅಂತ ವಿಚಾರ. ಅದರಿಂದ ಈ ಮಧ್ಯದಲ್ಲಿ ಆಗುತ್ತಲ್ಲ, ಯಾಕೆ ಅಪವಾದ ಬಂತು, ಏನಕ್ಕೆ ಬಂದಿರ್ಬೋದು, ಅವ್ರಿಗೆಲ್ಲ ಗೊತ್ತಾಗ್ಲಿಲ್ವಾ, ಇಂಥ ವಿಚಾರಗಳು ಅಲ್ಲಿ ಗ್ಯಾಪ್ಸ್. ವಾಲ್ಮೀಕಿಗಳು ಹೇಳಕ್ಕೆ ಹೋಗಿಲ್ಲ. ಆದ್ದರಿಂದ ಮೊದಲನೇದಾಗಿ ಅಲ್ಪರ ಮಾತು ಕೇಳಿ ರಾಮ ಮಾಡಿದಲ್ಲ, ಹಲವರ ಅಭಿಪ್ರಾಯ. ಅಯೋಧ್ಯೆಯಲ್ಲಿ 2 ವರ್ಷ ಆದಮೇಲೆ, ಪಟ್ಟಾಭಿಷೇಕ ಆಗಿ 2 ವರ್ಷ ಆದಮೇಲೆ ಇದು ಅಭಿಪ್ರಾಯ. ಆಮೇಲೆ ಇದು ನ್ಯಾಯಸಮ್ಮತ. ಕೊನೆಗೂ ಸೀತೆಗೆ ನ್ಯಾಯ ಸಿಕ್ಕಲಿಲ್ಲ ಅಂತಲೇ ಅಭಿಪ್ರಾಯ ಅಲ್ವಾ, ಎಲ್ಲರದೂ ಅದೇ ಅಭಿಪ್ರಾಯ, ಸಿಕ್ಕಲಿಲ್ಲ ಅಂತ. ಈ ನ್ಯಾಯ ಸಿಕ್ತೋ ಸಿಕ್ಕಲಿಲ್ವಾ ಅಂತ ಹೇಳೋಕ್ಕಿಂತ ಮುಂಚೆ ಏನಾಗುತ್ತೆ, ಈಗ ನಾನು ಪ್ರಸಂಗದ ಕಡೆ ಗಮನ ಕೊಟ್ಟು ಹೇಳೋದ್ರಿಂದ ತುಂಬ ಇಂಟ್ರಡಕ್ಷನ್ ಕೊಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಭಾಳ ಬೇಸಿಕ್ಕಾಗಿ ಮೂಲ ತಿಳಿದುಕೊಳ್ಳುವ ವಿಚಾರಗಳಿದೆ. ನೋಡಿ, ನಮ್ಮಲ್ಲಿ ಭಕ್ತಿಯ, ಯುಕ್ತಿಯ, ವಿವಕ್ತಿಯ ಈ ರೀತಿಯಾಗಿ ಓದಬೇಕು ಅಂತ. ಭಕ್ತಿಯಿಂದ, ಯುಕ್ತಿಯಿಂದ, ವಿವಕ್ತಿಯಿಂದ ಅಧ್ಯಯನ ಮಾಡಬೇಕು. ಯಾವುದನ್ನು? ಭಕ್ತಿಯ ಭಾಗವತಂ. ಇದು ಮಾತು ಇದು ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಬಟ್ ಈಗೊಂದು ಇದಿದೆ, ಈ ಶಾಸ್ತ್ರ ಅಧ್ಯಯನ ಮಾಡ್ಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ. ಭಕ್ತಿಯಿಂದ ಭಾಗವತವನ್ನು ಅನುಸಂಧಾನ ಅಥವಾ ಸ್ವಾಧ್ಯಾಯ ಮಾಡಬೇಕು. ಭಕ್ತಿಯ ಮತ್ತು ಯುಕ್ತಿಯ, ಭಕ್ತಿಯಿಂದ ಮತ್ತು ಯುಕ್ತಿಯಿಂದ ಮಹಾಭಾರತ. ಭಕ್ತಿಯ, ಯುಕ್ತಿಯ, ವಿವಕ್ತಿಯ ರಾಮಾಯಣಂ. ರಾಮಾಯಣ ಮಹಾಭಾರತ ಓದ್ಬೇಕಾದ್ರೆ ಭಕ್ತಿನೂ ಇರಬೇಕು, ಯುಕ್ತಿನೂ ಇಟ್ಕೋಬೇಕಂತೆ. ಭಾಗವತ ಇದ್ದಾಗ ಭಕ್ತಿಯಿಂದ ಮಾಡಿದ್ರಾಯ್ತು, ಅಲ್ಲಿ ಯುಕ್ತಿ ಇಲ್ಲ. ಆದರೆ ರಾಮಾಯಣವನ್ನು ಅಧ್ಯಯನ ಮಾಡಬೇಕಾದ್ರೆ ಭಕ್ತಿ ಇರಬೇಕು, ಯುಕ್ತಿ ಇರಬೇಕು, ಮತ್ತು ವಿವಕ್ತಿಯ ಅಂತಂದರೆ ಕ್ರಮಬದ್ಧವಾಗಿ, ವ್ಯಾಕರಣಬದ್ಧವಾಗಿ ಅಂತ. ಯಾಕ್ರಿ ಅಂದರೆ ಅಲ್ಲಿ ವಾಲ್ಮೀಕಿ ಮಹರ್ಷಿಗಳು ಎಲ್ಲವೂ ಅನುಷ್ಠುಪ್ ಛಂದಸ್ಸಲ್ಲಿ, ಹೆಚ್ಚು ಕಡಿಮೆ ಎಲ್ಲಾನು ಅನುಷ್ಠುಪ್ ಛಂದಸ್ಸಲ್ಲ, ಮೆಜಾರಿಟಿ. ವ್ಯಾಕರಣ, ಕಾವ್ಯ ವ್ಯಾಕರಣಬದ್ಧವಾಗಿದೆ, ಕಾವ್ಯಬದ್ಧವಾಗಿದೆ, ಒಂದು ಶಿಸ್ತನ್ನು ಅನುಸರಿಸುತ್ತೆ. ಮತ್ತು ಮಹರ್ಷಿಗಳು ಬರೋದ್ರಿಂದ ಅಲ್ಲಿ ವ್ಯಾಸರು, ಇಲ್ಲಿ ವಾಲ್ಮೀಕಿಗಳು, ಆದ್ದರಿಂದ ಅಲ್ಲಿ ಒಂದು ಶಿಸ್ತನ್ನು ಅನುಸರಿಸ್ತಾ ಇರ್ತದೆ. ವಿಭಕ್ತಿ ಅಂತಂದರೆ ಒಂದು ವ್ಯಾಕರಣಬದ್ಧವಾಗಿ ಒಂದು ಶಿಸ್ತು, ಮತ್ತು ಇಡೀ ರಾಮಾಯಣದಲ್ಲಿ ಆ ಶಿಸ್ತು ಕಾಣ್ತದೆ ಎಲ್ಲ ಕಡೆಯೂ. ಆದ್ದರಿಂದ ವಿಭಕ್ತಿಯ ಒಂದು ಶಿಸ್ತು ಅಥವಾ ಒಂದು ಕ್ರಮ, ಈ ಮೂರೂ ತಿಳಿದಿದ್ರೆ ಮಾತ್ರ ರಾಮಾಯಣವನ್ನು ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈ ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾದ ಉತ್ತರ ಅಂತಂದರೆ ಈ ಯಾವ ರೀತಿ, ಈಗ ಪೂರ್ಣವಾಗಿ ನಾವು ಎಲ್ಲಿವರೆಗೂ ರಾಮರಾಗೋದಿಲ್ವೋ, ಸೀತೆಯಾಗಿ ಭಾವಿಸುವುದಿಲ್ವೋ, ನಮಗೆ ಸಂಶಯಗಳು ಹೋಗೋದಿಲ್ಲ. ನೇರವಾಗಿ ಹೇಳಬೇಕು ಅಂತಂದರೆ, ಯಾಕಂದರೆ ರಾಮನ ಆದರ್ಶಕ್ಕೆ ಇದು ಸರಿದೂಗುವಂಥ ವಿಚಾರಗಳು ಇವೆಲ್ಲ, ಸೀತೆ ಆದರ್ಶಕ್ಕೆ ಸರಿದೂಗುವಂಥ ವಿಚಾರಗಳೆಲ್ಲವೂ. ಆದ್ದರಿಂದ ಎಲ್ಲಿವರೆಗೆ ರಾಮರಾಗಿ ನಾವೇ ಭಾವಿಸ್ಲಿಕ್ಕೆ ಹೋಗೋದಿಲ್ವೋ, ಸೀತೆಯಾಗಿ ನಿಂತು ನೋಡುವುದಿಲ್ಲವೋ, ನಮಗೆ ಸಂಶಯಗಳು, ವಿಪರ್ಯಾಸಗಳು, ನ್ಯಾಯಗಳು ದೊರಕುವುದಿಲ್ಲ. ಆದರೆ ಆ ದಿಕ್ಕಿನ ಕಡೆ ಗಮನವನ್ನು ಹರಿಸಲಿಕ್ಕೆ ಈ ವಿವಾದದ ಒಂದು ಸುತ್ತ ಅಷ್ಟೆ. ವಿವಾದ ನಾವು ಬಗೆಹರಿಸಲಿಕ್ಕಾಗಲ್ಲ, ಯಾಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮನಸ್ಸಿನಲ್ಲಿ ತನ್ನದೇ ಆದ ಒಂದು ವಿಚಾರಗಳಿರ್ತಲ್ಲ. ಇದು ಸಾಕಷ್ಟಿದೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಯಾಕೆ ಮಾಡ್ತಾರೆ ಅನ್ನೋ ವಿಚಾರಗಳೆಲ್ಲ ಬರ್ತದೆ. ಆದ್ದರಿಂದ ಅದನ್ನೆಲ್ಲ ಗಮನ ಇಟ್ಕೋಬೇಕು. ಈಗ ನಾನು ಹೇಳಿದ್ನಲ್ಲ, ಈಗ ರಾಮಾಯಣ ಓದಬೇಕಾದ್ರೆ ಭಕ್ತಿ, ಯುಕ್ತಿ, ವಿಭಕ್ತಿ ಸರಿ. ಈ ನೋಡಿ ಈ ನಮ್ಮ ಇದಿದೆ ಶ್ರೀರಾಮ ಪರೀಕ್ಷಣಂ ಅಂತ ಡಿ.ವಿ.ಜಿ. ಅವ್ರದ್ದು ಸಣ್ಣ ಪುಸ್ತಕ ಇದೆ, ಶ್ರೀರಾಮ ಪರೀಕ್ಷಣಂ, ಡಿ.ವಿ.ಜಿ. ಅವರು ಬರೆದಿದ್ದಾರೆ. ಅದರ ಕಡೆ ಭಾಗದಲ್ಲಿ ಅನುಬಂಧ ಇದೆ. ಆ ಅನುಬಂಧದಲ್ಲಿ ಒಂದು ಶಂಭೂಕನ ವಧೆಗೆ ಸ್ವಲ್ಪ ವರ್ಣನೆಯನ್ನು ಕೊಟ್ಟಿದ್ದಾರೆ, ಸೀತಾ ವಿಯೋಗದ ಕೂಡ ಅವರು ವರ್ಣನೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಓದಿ ಅದನ್ನು. ಅದರ ಒಂದು ಕೆಲವು ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತೇನೆ. ಡಿ.ವಿ.ಜಿ. ಅವರಿಗೆ ಅವರೊಬ್ಬರು ಸ್ನೇಹಿತರು ಬಂದು ಹೇಳಿದ್ರಂತೆ, ಅಲ್ಲರಿ ಈ ರಾಮಾಯಣದ ಉತ್ತರ, ಹೆಚ್ಚಿನ ಜನ ಮಾತಾಡೋದು ಉತ್ತರ ರಾಮಾಯಣದಲ್ಲಿ, ಈ ಪೂರ್ವರಾಮ ಉತ್ತರಕಾಂಡ ಬಿಟ್ಟು ಇನ್ನೊಂದು ಹೇಳೋದು ವಾಲಿವಧೆ ಒಂದೇ ರಾಮನ ಬಗ್ಗೆ. ಇನ್ನು ಈ ಕಡೆ ಹೇಳೋದು ಈ ವಿಯೋಗದ ಪ್ರಶ್ನೆ ಬಂದುಬಿಡ್ತಾರೆ. ಅಗ್ನಿ ಪರೀಕ್ಷೆ ಆದರೂ ಸರಿ, ಅದು ಯುದ್ಧಕಾಂಡದಲ್ಲಿ ಕಡೆಯ ಭಾಗ ಅಲ್ಲ. ಆದ್ದರಿಂದ ಈ ಉತ್ತರಕಾಂಡದಲ್ಲಿ ಈ ಸೀತಾ ಪ್ರಶ್ನೆ, ವಿಯೋಗದ ಪ್ರಶ್ನೆ ಮಾತ್ರ ಭಾಳ, ಅದರಿಂದ ಹೆಚ್ಚು ಜನ ಒಪ್ಪದೆ. ನಾನು ಹೇಳಿದ್ನಲ್ಲ ಪ್ರಕ್ಷಿಪ್ತ, ಅದರಿಂದ ಅದನ್ನು ಉತ್ತರಕಾಂಡ ಓದೋಕ್ಕೂ ಹೋಗೋದಿಲ್ಲ, ಓದೋಂಗೂ ಇಲ್ಲ ಅಂತಾರೆ ಮನೆಯಲ್ಲಿ, ಇದೇ ಇನ್ನೂ ಒಪ್ಪೋಕ್ಕಾಗಲ್ಲ ಅಂತ. ಅದರಿಂದ ಇದರ ವಿಚಾರವಾಗಿ ಚರ್ಚೆ ಡಿ.ವಿ.ಜಿ. ಒಂದಿಗೆ ಅವ್ರ ಸ್ನೇಹಿತರು ಮಾಡ್ತಾ ಇದ್ದರಂತೆ. ಆಮೇಲೆ ಅವರು ಅದಕ್ಕೆ ವರ್ಣಿಸಿದ್ದಾರೆ. ಆ ಸ್ನೇಹಿತರು ಡಿ.ವಿ.ಜಿ. ಅವ್ರಿಗೆ ಹೇಳಿದ್ರಂತೆ, ಅಲ್ಲ ಈ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಹೀಗೆ ಬರೆದ್ರು, ಉತ್ತರಕಾಂಡ ಒಂದೇದಾಗಿ ನಾವು ಒಪ್ಪಕ್ಕಾಗಲ್ಲ, ಒಪ್ಪಿದ್ರೂ ಕೂಡ ಹೀಗೆ ಬರಿಬೋದಾಗಿತ್ತು ಅಂತ ಅವರು ಒಂದು ಸಲಹೆ ಕೊಟ್ಟರಂತೆ ಡಿ.ವಿ.ಜಿ. ಅವರಿಗೆ. ಏನು ಸಲಹೆ ನೋಡಿ, ರಾಮ ಕೂತಿದ್ದ, ಭದ್ರ ಬಂದ, ಭದ್ರ ಬಂದ, ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಕೂತಿದ್ರಂತೆ. ಇದು ಈಗ ಆ ಸ್ನೇಹಿತರ ಕಲ್ಪನೆ ಡಿ.ವಿ.ಜಿ. ಅವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದಾಗ, ಭದ್ರ ಬಂದಾಗ ಇವರೆಲ್ಲರೂ ಇದ್ದರು. ಅವನು ಏನೋ ಗುಪ್ತವಾದ ವಿಚಾರ ಹೇಳಬೇಕು ಅಂತ ಹೇಳಿ ರಾಮನೊಂದಿಗೆ ಚರ್ಚಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಇವರೆಲ್ಲ ಇದ್ದಾರೆ. ಅವಾಗ ಅವನ ಕಣ್ಣಿನ ಸೂಚನೆಯನ್ನು ನೋಡಿ ರಾಮಂಗೆ ಅನಿಸ್ತು ತಮ್ಮಂದರು ಯಾರು ಮತ್ತು ಬೇರೆ ಯಾರು ಇರಬಾರ್ದು ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ಬಿಡ್ತಾನೆ. ಕೊನೆಗೆ ರಾಮ, ಸೀತೆಯರು ಮಾತ್ರ ಇರ್ತಾರಂತೆ. ಅದು ಕೂಡ ಏನೋ ಹೇಳಬೇಕು ಅಂತಿದ್ದಾನೆ, ಅದು ಸೀತೆ ನಿಂತಿರೋದು ಇಲ್ಲಿ ಸರಿ ಹೋಗೋದಿಲ್ಲ ಅಂತ ಅವನು ಭಾವಿಸಿದ್ನಂತೆ. ಆಗ ಸೀತೆಯನ್ನು ನೀನು ಹೋಗು ಅಂತ ಹೇಳ್ಬಿಡ್ತಾನೆ. ಅವಾಗ ರಾಮನೊಬ್ಬನೇ ಉಳಿದ. ಆವಾಗ ಇವನು ಭದ್ರ ಈ ವಿಚಾರ ಹೇಳ್ತಾನೆ ಶ್ರೀರಾಮಚಂದ್ರನಿಗೆ. ಆವಾಗ ರಾಮನಿಗೇನಾಗ್ತದೆ, ಅದನ್ನು ಕೇಳಿ ತಡೆದುಕೊಳ್ಳಲಾಗದೆ ಮೂರ್ಛೆ ತಪ್ಪಿ ಬಿದ್ದು ಹೋಗುತ್ತಾನೆ. ಅಷ್ಟು ದುಃಖ. ಸರಿ, ಈಗ ಭದ್ರ ರಾಮನ ಶುಶ್ರೂಷೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾನೆ, ರಾಮ ಎಚ್ಚರಗೊಳ್ತಾ ಇಲ್ಲ. ಸರಿ, ಸೀತೆ ಅರಮನೆಗೆ ಹೋದ್ಲಂತೆ. ರಾಮ ಎಷ್ಟೊತ್ತಾದರೂ ಯಾಕೆ ಬರಲೇ ಇಲ್ಲ, ಏನು ಚರ್ಚೆ ನಡೀತಿದೆ ಅಂತ ಪುನಃ ಬರ್ತಾಳೆ. ಬಂದಾಗ ನೋಡ್ತಾಳೆ ಮೂರ್ಛೆ ತಪ್ಪಿದೆ. ಅವಾಗ ಭದ್ರನ ಕೇಳ್ತಾಳೆ, ಏನಾಯಿತು, ಏನು ವಿಚಾರ ಹೇಳ್ತಾಳೆ, ರಾಮ ಯಾಕೆ ಹೀಗೆ ಅಂತ. ಅವ್ನು ನನ್ನ ಆಣೆಗಾಗೂ ಹೇಳಬೇಕು ಅಂತ ಹೇಳ್ತಾಳೆ. ಆಗ ಅವನ್ನೆಲ್ಲ ಹೇಳಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಅವಳು ಸೀತೆಯನ್ನು ಕರೆಸ್ತಾಳೆ, ಸ್ವಯಂ ಕ್ಷಮಿಸಿ ಲಕ್ಷ್ಮಣನ ಕರೆಸ್ತಾಳೆ. ಸೀತೆ ಲಕ್ಷ್ಮಣಂಗೆ ರಥ ಸಿದ್ಧ ಮಾಡು, ನಾನು ಹೆಂಗೂ ಕಾಡಿಗೆ ಹೋಗ್ಬೇಕು ಅಂತಿದ್ದೆ, ನಾನು ಹೊರಡ್ತೇನೆ ಅಂತ ರಾಮಂಗೆ ಎಚ್ಚರಾಗ್ತದೆ. ಅವಾಗ ಹೇಳ್ತಂತೆ, ಈ ಅಪವಾದ ನಾನೇ ತೆಗೆದುಕೊಳ್ತೇನೆ, ನಾನು ಕಾಡಿಗೆ ಹೋಗ್ತೇನೆ, ನೀನು ಬಿಟ್ಬಿಡು ನನ್ನ. ಅವಾಗ ರಾಮ ಬೇಡ ಅಂತ ಹೇಳ್ತಾನಂತೆ. ಅವಾಗ ಹೇಳ್ತಂತೆ, ನೀನು ನಿನ್ನ ಅಪ್ಪನ ವಾಕ್ಯ ಕೇಳಿ ಬೇಡ ಅಂತಂದ್ರು ಪ್ರಜೆಗಳೆಲ್ಲ, ನೀನು ಕಾಡಿಗೆ ಹೋಗ್ಲಿಲ್ವೇ ಅವಾಗ 14 ವರ್ಷದ ಹಿಂದೆ, ಅದರಿಂದ ಈಗ ನಿನ್ನ ಮರ್ಯಾದೆ ಉಳಿಸೋಕ್ಕೆ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ಲಕ್ಷ್ಮಣ್ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಹೀಗೆ ಬರೆದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಇದು ಅವ್ರ ಪ್ರಶ್ನೆ ಡಿ.ವಿ.ಜಿ. ಅವ್ರಿಗೆ ಅಲ್ವಾ. ವಾಲ್ಮೀಕಿನೂ ಸೇಫು, ರಾಮನೂ ಸೇಫು, ಸೀತೆಗೂ ತಾನೇ ಮೈ ಮೇಲೆ ಹಾಕ್ಕೊಂಡಿದ್ದರಿಂದ ಈ ಜನ ಅಭಿಪ್ರಾಯ, ಮರ್ಯಾದೆ ಪ್ರಶ್ನೆ, ನಿಂದನೆ ಇವೆಲ್ಲೂ ತಪ್ತಾ ಇತ್ತಲ್ಲ. ಇಷ್ಟು ವರ್ಷ ಆದರೂ ನಾವು ಮಾತಾಡೋಂಗೆ ಆಯ್ತಲ್ಲ ಅಂತ ಡಿ.ವಿ.ಜಿ. ಅವ್ರಿಗೆ ಹೇಳಿದ್ರಂತೆ. ಅದಕ್ಕೆ ನನಗೆ ಈ ಪ್ರಶ್ನೆ ಹೀಗೆ ಹೇಳಿದ್ದಿದ್ದರೆ ಇಲ್ಲಿ, ಅದಕ್ಕೆ ನೋಡಿ ಅದಕ್ಕೆ ಇದು ಜನ ಅಪವಾದ ಬಂತಲ್ಲ, ನ್ಯಾಯ ಸಿಕ್ತೆ, ಹಾಗಾಗಿದ್ದು ಸೇಫ್ ಆಗ್ತಿತ್ತಲ್ಲ. ಹಾಗಾದರೆ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಬರೆದ್ರು ಹಾಗೆ? ಈಗ ಹಾಗೆ ವ್ಯಕ್ತಪಡಿಸ್ಬೋದಾಗಿತ್ತಲ್ಲ. ಈಗ ಅವರಿಗೆ ಕಲ್ಪನೆ, ಹೌದು ಈಗ ಮುಂದೆ ರಾಮನಿಗೆ ಒಂದು ಅಪವಾದ ಬಂದ್ಬಿಡ್ತಪ್ಪ, ಆದ್ದರಿಂದ ಈ ಅಪವಾದ ಬೇಡ ಅಂಥೇಳಿ ವಾಲ್ಮೀಕಿ ಮಹರ್ಷಿಗಳು ಬರಿಬೇಕಾದ್ರೆ ಅವರು ಹಾಗೆ ಬರೆಯೋದು ಬತ್ತು. ಹೀಗೆ ಯಾಕೆ ಹೇಳಿದ್ರು? ಏನೋ ಒಂದು ವಿಶೇಷತೆ. ಈಗ ನೋಡಿ, ಅದಕ್ಕೆ ಋಷಿ ಬರೀತಾ ಇರೋದು ಇದು. ವಾಲ್ಮೀಕಿಗಳಿಗೆ ಏನು ಕಂಡುತೋ, ಅಲ್ಲಿ ಸೀತೆ ಬಗ್ಗೆ ಅಪವಾದ ಹೇಳಿದಾಗ ಒಬ್ಬ ಮಹರ್ಷಿ ಬರೀತಾ ಇರೋದು, ಯಾರೋ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ, ಈಗಿನ ಕಾಲದ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳಾಗಲಿ ಯಾವುದೋ ಒಂದು ನ್ಯೂಸ್ ಚಾನಲ್ಲೇ ಅಲ್ಲ, ಸ್ವಯಂ ಒಬ್ಬ ಋಷಿ ಅವನು ಯಥಾ ಹೇಗೆ ಕಂಡನೋ ಹಾಗೆ ಬರಿತಾ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ 2 ಅಂಶಗಳನ್ನು ತಿಳ್ಕೋಬೇಕು. ಏನು ಅಂತಂದರೆ, ಮೊದಲನೇದಾಗಿ ನಾವು ತೆಗೆದುಕೊಂಡ 4 ಪ್ರಸಂಗದಲ್ಲಿ ಈ ಸೀತೆ ಈಗ ಪ್ರಸಂಗ ಬಿಟ್ಟು ಮುಂದೆ ಹಳೇದು 3 ಮಾಡಿದ್ವಲ್ಲ, ವಾಲಿವಧೆ, ಸೀತಾಗ್ನಿ ಪ್ರವೇಶ ಮತ್ತು ಶಂಭೂಕವಧೆ, ಇಲ್ಲಿ ನಾವು ನ್ಯಾಯವನ್ನು ಹುಡುಕಬಹುದು. ವಾಲಿ ಕೊಂದಿದ್ದು ನ್ಯಾಯಸಮ್ಮತವೇ? ಹೌದು, ಅದಕ್ಕೆ ಕಾರಣಗಳು ತಮ್ಮನ ಪತ್ನಿಯನ್ನು ಅವಳೊಂದಿಗೆ ಇರುವುದು, ವಾಸಿಸುವುದು ಅಂದರೆ ಅದು ಮಗಳಿಗೆ ತೊಂದರೆ ಕೊಟ್ಟಂತೆ, ಆದ್ದರಿಂದ ಅದು ಅನ್ಯಾಯ, ಆದ್ದರಿಂದ ರಾಮ ನ್ಯಾಯವನ್ನು ಈ ರೀತಿಯಾಗಿ ಮಾಡಿದ ಕಾರಣಗಳು. ಶಂಭೂಕ ಯುಗ ಧರ್ಮವನ್ನು ಮೀರಿದ, ಅಗ್ನಿ ಪ್ರವೇಶ ಜನಕ್ಕೆಲ್ಲ ನೋಡ್ತಾ ಕಣ್ಲಿ ಅಂತ ಹೇಳಿ ರಾಮ ಮಾಡ್ತಾ, ಅವಳು ಶುದ್ಧಳು ಅಂತ ಎಲ್ಲರಿಗೂ ತಿಳಿಯಿತು. ಇಲ್ಲಿ ನ್ಯಾಯವನ್ನು ಹುಡುಕಬಹುದು. ಆದರೆ ಈ 4ನೇ ಪ್ರಸಂಗ ಈ 3ಕ್ಕಿಂತ ಭಿನ್ನ. ಇಲ್ಲಿ ನ್ಯಾಯ ಹುಡುಕುವಂತಿಲ್ಲ. ಬಹುಶಃ ಈಗಿನ ಕಾಲದ ರೀತಿಯಲ್ಲಿ ಒಬ್ಬಳು ಸ್ತ್ರೀ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ರೆ ಸೀತೆನೇ ಗೆಲ್ಲೋದು ಕರೆಕ್ಟ್. ಅದು ಪತಿ ಪತ್ನಿಯರಲ್ಲಿ ಈ ರೀತಿ ಇವತ್ತು ಸಂಸಾರದ ಜೀವನದಲ್ಲಿ ಪತಿ ಕೈ ಬಿಟ್ಟ, ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಇದೆ ಅಂತ ಇಟ್ಕೊಳ್ಳಿ, ಏನೇ ಆಗಲಿ, ಕೈ ಬಿಟ್ಟ ಹೀಗಾಯಿತು ಅಂತ ಯಾರೋ ಹೇಳಿದರು ಅಂತ ಹೇಳಿ ಏನಾದರೂ ಸುಪ್ರೀಂ ಕೋರ್ಟ್ ಇದ್ದರೆ, ಈಗಿನ ರಾಮ ಸೀತೆ ನಾವು ಕರ್ಕೊಂಬಂದ್ಬಿಟ್ರೆ ಅವಾಗ ಸುಪ್ರೀಂ ಕೋರ್ಟ್ ಜಡ್ಜ್ ಕೊಡೋದು ರಾಮನಿಗೆ ವಿರುದ್ಧವಾಗಿಯೇ ಅಂತ ಹೇಳಬಹುದು. ಆದರೆ ಇಲ್ಲಿ ನ್ಯಾಯ ಹುಡ್ಕಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ವಿಚಾರ ಬೇರೆ. ಅಂದರೆ ವಿಚಾರ ಬೇರೆ ಅಂತಂದರೆ ಇಲ್ಲಿ ಒಂದು ಭಾಳ ಮುಖ್ಯವಾದ ಒಂದು ಅಂಶವನ್ನು ನಾವು ತಿಳಿದುಕೊಳ್ಬೇಕು. ಈಗ ರಾಮಾಯಣಂ ಅಂದರೆ ಏನು ನೋಡಿ, ನಾನು ಹಿಂದಕ್ಕೆ ಹೋಗ್ಬೇಕೀಗ, ಉತ್ತರಕಾಂಡದಲ್ಲಿದ್ದೇನೆ, ಅದೇ ಪ್ರಾರಂಭ ಮಾಡಬೇಕಾಗಿದೆ. ಈಗ ರಾಮಾಯಣಂ ಅಂದರೆ ಏನು? ಅಯನಂ, ರಾಮನ ಅಯನ, ರಾಮನ ನಡೆ, ಅವನು ಹೇಗೆ ನಡೆದ ಅಂತ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ. ಹೇಗೆ ನಡೆದ ಅಂತಂದರೆ, ನಡೆಯೋದು ಅಂದರೆ ಏನ್ರಿ? ನಡೆಯೋದು ಅಂತ ನಡೆದ ಅಂತಂದರೆ ಚಾರಿತ್ರ್ಯ ಅಂತ ಅರ್ಥ, ಕ್ಯಾರೆಕ್ಟರ್ ಆಫ್ ರಾಮ ಅಂತ ರಾಮಾಯಣಂ ಅಂದರೆ. ಆದ್ದರಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮನ ಜೀವನದ ಕಡೆ ಗಮನವಿಲ್ಲ. ಈ ಇಷ್ಟೊತ್ತಿಗೆ ಹುಟ್ಟು ನೋಡಿ, ಏಕೆ ಬಾಲ್ಯಕಾಂಡದಲ್ಲಿ ಅವನು ಹುಟ್ಟೋದು ಅದು ಇದು ಎಲ್ಲ ಪ್ರಸಂಗಗಳು ಜಾಸ್ತಿ ಬರೋದಿಲ್ಲ. ಅವನ ವಿವಾಹವು ಕೂಡ ಬಂದು ಹೋಗ್ತದೆ, ಅಲ್ಲಿ ವರ್ಣನೆಯೇ ಇಲ್ಲ. ಅವನ ಕಾಡಿನಲ್ಲಿ ಹೇಗಿದ್ದೆ ಅದು ವರ್ಣನೆಯೂ ಇಲ್ಲ. ಮುಖ್ಯವಾದ ವಾಲಿ ಪ್ರಸಂಗ, ಹನುಮಂತನ ಭೇಟಿ, ಆಮೇಲೆ ಅವರ ಹುಡುಕುವಿಕೆ, ಅದರ ಹಿಂದೆ ಕಬಂಧ ಬಾಹುವಿನ ಅವನು ಅವನಿಗೆ ಮೋಚನ ಶಾಪ ಮೋಚನ, ಅಲ್ಲಿಂದ ಮುಂದೆ ಈ ಚಿತ್ರಕೂಟದ ಕೆಲವು ಭಾರತ ಮಿಲಾಪು, ಆಮೇಲೆ ಸುಂದರಕಾಂಡದಲ್ಲಿ ಹನುಮಂತನ ಪ್ರಸಂಗಗಳು, ಆ ಕಡೆ ರಾವಣ, ಹೀಗೆ ಬರ್ತದೆ. ಯಾವುದು ಜೀವನವನ್ನು ಹೀಗೆ ಹುಟ್ಟಿದ ಇಂಥ ತಾರೀಕಲ್ಲೋದು ಹಂಗೆ ಯಾವುದು ಪ್ರಸಂಗ ಇಲ್ಲ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ರಾಮಾಯಣಂ ಅಂತಂದರೆ ರಾಮ ನಡೆದ ದಾರಿ ಅಂದರೆ ಅವನ ಚಾರಿತ್ರವನ್ನು ಹೇಳಲಿಕ್ಕೆ ಹೊರಟಿದ್ದ. ರಾಮ ಮತ್ತು ಸೀತೆ, ಸೀತಾ ಚರಿತಂ ಮಹತ್, ಸೀತೆಯ ಮತ್ತು ರಾಮರ ಚರಿತ್ರೆಯ ವರ್ಣನೆ ಅಂದರೆ ಚಾರಿತ್ರ್ಯದ ವರ್ಣನೆ, ಅದರ ಕಡೆ ಸಂಪೂರ್ಣವಾದ ಗಮನ. ಆದ್ದರಿಂದ ಜೀವನ ಹೇಳಕ್ಕೆ ಹೋಗ್ತಾ ಇಲ್ಲ, ಇದು ನೆನ್ಪಿಟ್ಕೋಬೇಕು. ನೆನ್ನೆನೂ ಕೂಡ ಲೀಲಾ ಪ್ರಸಂಗದಲ್ಲಿ ಈ ಪ್ರಸಂಗಗಳು. ಆದ್ದರಿಂದ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಅವ್ರಿಗೇನು ಹೇಳಬೇಕಾಗಿದೆ ಅಂತಂದರೆ, ಅವ್ರಿಗೆ ಹೇಳಬೇಕಾದ್ದು ಇಂತಿಂಥ ಪ್ರಸಂಗಗಳಾಗಿ ಹೋಗ್ಬಿಟ್ಟಿದೆ. ನೆನ್ಪಿಟ್ಕೊಳ್ಳಿ, ಇವಾಗ ಸೀತಾ ವಿಯೋಗ ಆಗೋಯ್ತು. ಆ ಸಂದರ್ಭದಲ್ಲಿ ಸೀತೆ ಹೇಗೆ ತೆಗೆದುಕೊಂಡಳು ಎಂಬುದನ್ನು ತೋರಿಸಿಕೊಡುವುದು ಮಹರ್ಷಿಗಳ ರಾಮಾಯಣದ ಉತ್ತರಕಾಂಡದ ಈ ಭಾಗದ ವಿಚಾರ. ರಾಮ ಬಿಟ್ಟ ಕೈ, ನಾ ಬಿಟ್ಟ ಅಂತ ಹೇಳಕ್ಕೆ ಪದ ಉಪಯೋಗಿಸೋದಿಲ್ಲ, ದೂರ ಕಳಿಸಿದ, ಆಗೋಯ್ತದ ಪ್ರಸಂಗ ಆಗೋಗಿದೆ. ಆದರೆ ಸೀತೆ ಹೇಗೆ ಮೆರೆದಳು ಆ ಪ್ರಸಂಗದಲ್ಲಿ ಅಂತ ನೀ ವಾಲ್ಮೀಕಿಗಳು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ರಾಮಾಯಣದಲ್ಲಿ ಎಲ್ಲ ಸಂದರ್ಭದಲ್ಲಿ ಅವನಿಗೆ ಧರ್ಮ ಪಾಲಕ. ಎಷ್ಟೋ ಸಹ ಧರ್ಮಜ್ಞ 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 ಅಂತ ತುಂಬ ಸಲ ಈ ಪದ ಪ್ರಯೋಗ ಇದೆ ರಾಮಾಯಣದಲ್ಲಿ. ರಾಮನ ಬಗ್ಗೆ ಧರ್ಮಜ್ಞೆ ಅಂತ ಅವಳಿಗೆ ಬರ್ತದೆ ಸೀತಾಮಾತೆಗೆ. ಶ್ರೀರಾಮಚಂದ್ರನಿಗೆ ಹಲವು ಕಡೆ ಧರ್ಮಜ್ಞ ಧರ್ಮಜ್ಞ ಅಂತ ಬರ್ತಾ ಹೋಗ್ತದೆ. ಆದ್ದರಿಂದ ಇವನು ಧರ್ಮ ಪಾಲಕ ಯಾರು? ಶ್ರೀರಾಮಚಂದ್ರ. ಈ ಧರ್ಮ ಪಾಲಕ ಈ ಸಂಕಟಗಳಲ್ಲಿ ಅಥವಾ ಸಂಕಟ ಪರೀಕ್ಷೆಗಳಲ್ಲಿ ಹೇಗೆ ತೇರ್ಗಡೆಯಾದ, ಉತ್ತೀರ್ಣನಾದ ಎಂಬುದನ್ನು ತೋರಿಸಿಕೊಡುವುದು ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಇಂಗಿತ. ನೋಡಿ, ಪ್ರಾರಂಭದಲ್ಲೇ ಈಗ ಕೈಕೇಯಿಗೆ ಒಂದಿಷ್ಟ ಆಯಿತು, ಆಮೇಲೆ ತಂದೆ ದಶರಥಗೆ ಒಂದು ಇಷ್ಟ, ಅವರು ಇಬ್ಬರ ಇಷ್ಟದಲ್ಲೂ ವಿರೋಧವಿತ್ತು. ಅದನ್ನು ಆ ವಿರೋಧ ಬಂದಾಗ ರಾಮ ಹೇಗೆ ಪ್ರತಿಕ್ರಿಯೆ ಮಾಡ್ದ? ಒಂದು ದಶರಥ ಹೇಳ್ತಾನಲ್ಲ, ನೀನು ಒಂದು ಕೆಲಸವನ್ನು ಹೇಳ್ಬಿಟ್ಟೆ, ಆದರೆ ನೀನು ನನ್ನನ್ನು ಕೊಂದು ನೀ ರಾಜ್ಯವನ್ನು ತೆಗೆದುಕೋ ಅಂತ ಹೇಳ್ತಾನೆ. ಈಗೆಲ್ಲ ನಾ ಅದು ಹೇಳೋಕ್ಕೆ ಟೈಮ್ ಇಲ್ವಲ್ಲ. ಅಯೋಧ್ಯಕಾಂಡದಲ್ಲಿ ಬರ್ತದೆ ಪ್ರಸಂಗ. ಕೈಕೇಯಿ ಇಷ್ಟಕ್ಕೂ ತಂದೆಯ ಇಷ್ಟಕ್ಕೂ ವಿರೋಧ ಬಂತು. ರಾಮ ಹೇಗೆ ಪ್ರತಿಕ್ರಿಯಿಸಿದ? ಆಮೇಲೆ ಅದರಿಂದ ಮುಂದೆ ಆ ಅಪ್ಪನ ಆಜ್ಞೆ, ತಂದೆಯ ಆಜ್ಞೆ ಅಥವಾ ತಂದೆಯ ಪ್ರತಿಜ್ಞೆಯ ಸತ್ಯಕ್ಕೂ ಇವನ ರಾಜ್ಯದ ಅಧಿಕಾರ, ಲೀಗಲಿ ಹಿ ಈಸ್ ಯುವರಾಜ ಲೀಗಲಿ, ಸೊ ರಾಜ್ಯದ ಅಧಿಕಾರಕ್ಕೂ ತಂದೆಯ ಪ್ರತಿಜ್ಞೆಯ ಸತ್ಯದ ಪ್ರತಿಜ್ಞೆಗೂ ಅಲ್ಲಿ ಸ್ಪರ್ಧೆ ಬಂತು. ಅವಾಗ ಹೇಗೆ ಪ್ರತಿಕ್ರಿಯೆ ತೋರಿಸ್ತಾ ರಾಜ್ಯ ನಮ್ಮ ಶ್ರೀರಾಮಚಂದ್ರ? ಚಿತ್ರಕೂಟಕ್ಕೆ ಬಂದ, ಭರತನ ಪ್ರೀತಿಗೂ ತನ್ನ ಪ್ರತಿಜ್ಞೆಗೆ, ಅವನೇನು ಪ್ರತಿಜ್ಞೆ ತೊಗೊಂಡು ಹೊರಟಿದ್ದ ಕಾಡಿಗೆ, ಅದಕ್ಕೂ ತಮ್ಮನ ಪ್ರೀತಿ, ಎಂಥ ಪ್ರೀತಿ, ಅದಕ್ಕೆಲ್ಲ ಅದ್ಭುತವಾದ ಘಟನೆಗಳು ವರ್ಣನೆಗಳು ಇದೆ ವಾಲ್ಮೀಕಿ ಮಹರ್ಷಿಗಳಿಗೆ. ಅಲ್ಲೂ ಘರ್ಷಣೆ ಬಂತು. ಹೇಗೆ ನಿಂತಾಗ ರಾಮ? ಆಮೇಲೆ ಸೀತೆ ಅಪಹರಣ ಆಗೋಯ್ತು. ಅವನು ಮನಸ್ಸು ಇನ್ನೇನು ಇನ್ನೊಂದು ವರ್ಷ ಇದೆ ಹೊರಟು ಬಿಡದೆ ಅಂತ ಸಿದ್ಧತೆ ಇತ್ತು, ಹೊರಡೋ ಸಿದ್ಧತೆ. ಆ ಮನಸ್ಸಿನ ಶಾಂತಿಗೂ ಈಗ ಸೀತಾನ್ವೇಷಣೆಯ ಕರ್ತವ್ಯಕ್ಕೂ ಅಲ್ಲೂ ಮತ್ತೆ ಬಂತು ಸ್ಪರ್ಧೆ. ಆಮೇಲೆ ಇದರ ಮಧ್ಯ ವಾಲಿ ವಧೆ, ಅವಳ ಅನ್ವೇಷಣೆ, ಅಲ್ಲಿ ರಾವಣ ವಧೆ, ಇದೆಲ್ಲ ಪ್ರಸಂಗಗಳು ಬಂದೋಯ್ತು. ಈ ಎಲ್ಲ ಪ್ರಸಂಗದಲ್ಲಿ ಅವನು ಹೇಗೆ ನಿಂತ? ಅದರಿಂದ ವಾಲ್ಮೀಕಿಗಳು ರಾಮನ್ನ ಧೈರ್ಯಶಾಲಿ, ಸಾಹಸಿ, ಶಕ್ತಿವಂತ ಅಂತ ವರ್ಣಿಸ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಅದೆಲ್ಲ ಇಟ್ ಈಸ್ ಇನ್ಕ್ಲೂಸಿವ್, ಜೊತೆಗೆ ಇದೆ ಅದು. ಆದರೆ ರಾಮ ಹೇಗೆ ಧರ್ಮಜ್ಞ ಅಂತ ಹೇಳುವುದು ಈ ರಾಮಾಯಣದಲ್ಲಿ ಬರುವಂಥ ವಿಚಾರಗಳು. ಆದ್ದರಿಂದ ನೋಡಿ, ಒಬ್ಬ ಧೈರ್ಯಶಾಲಿ, ಶಕ್ತಿವಂತ, ಬಲಶಾಲಿ ಅಂದರೆ ವಾಲಿ ರಾವಣರು ಏನು ಕಡಿಮೆ ಏನಿಲ್ಲವಲ್ಲ. ರಾಮ ಕೊಂದ ಸರಿ, ಆದರೆ ಅವರಲ್ಲೂ ಆ ಪರಾಕ್ರಮಗಳೆಲ್ಲ ಇದ್ವಲ್ಲ. ಆದರೆ ಈ ರಾಮ ವಾಲ್ಮೀಕಿ ಮಹರ್ಷಿಗಳ ತೋರಿಸಲಿಕ್ಕೆ ಇದಲ್ಲ. ಈ ರಾಮಾಯಣಂ ಅವನು ನಡೆದ ದಾರಿ ಅಂತಂದರೆ ಈ ಧರ್ಮ ಇಟ್ಕೊಂಡು ಹೇಗೆ ನಡೆದ ಅಂತ. ಆದ್ದರಿಂದ ಒಂದು ಧರ್ಮಪತಿ ಒಬ್ಬ ಧರ್ಮಪತಿಗೂ ಧರ್ಮಪತ್ನಿಗೂ ಯಾವ ರೀತಿ ವ್ಯವಹಾರ ಇತ್ತು ಅಂತ ಮಾತ್ರ ಆ ದೃಷ್ಟಿಯಿಂದ ಮಾತ್ರ ಇಲ್ಲಿ ಹೇಳಲಿಕ್ಕಾಗ್ತದೆ. ಯಾವಾಗ ಒಬ್ಬ ರಾಜ, ಅವನು ಧರ್ಮಪತಿ ಆದರೆ ಒಬ್ಬ ರಾಜ, ಇವಳು ಧರ್ಮ ಪತ್ನಿ, ಅವಳು ರಾಣಿ. ಪತ್ನಿ ಪತಿ ರಾಜ ರಾಣಿಯರು ಇವರು ಧರ್ಮವನ್ನು ಇಟ್ಕೊಂಡು ಹೇಗೆ ನಡೆದರು ಎಂಬುದು ಈ ಪ್ರಸಂಗದ ವಿಶೇಷತೆ. ಇಲ್ಲಿ ನ್ಯಾಯ ಹುಡುಕಕ್ಕಾಗೋದಿಲ್ಲ, ಯಾಕಂದರೆ ಸೀತೆ ಕೂಡ ನ್ಯಾಯ ಹುಡುಕಲಿಲ್ಲ. ಇಲ್ಲಿ ಇವತ್ತಿನ ಪ್ರಸಂಗದಲ್ಲಿ ವರ್ಣಿಸ್ತೇನೆ ನಾನು. ಅಂದರೆ ಇದು ಯಾವ ಕೋರ್ಟಲ್ಲಿದೆ ಬಾಲು, ದಿಸ್ ಕಮ್ಸ್ ಅಂಡರ್ ಕೋರ್ಟ್ ಆಫ್ ಮೊರಾಲಿಟಿ ಆ್ಯಂಡ್ ಎಥಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಧರ್ಮಪತಿ ಆ್ಯಂಡ್ ಪತ್ನಿ, ರಾಜನಾಗಿ ರಾಣಿಯಾಗಿ, ಸಂಸಾರ ಆಗಿ ಅಲ್ಲ. ಆದ್ದರಿಂದ ಯಾರ್ದೋ ಮಾತು ಕೆಲವ್ರ ಮಾತು ಅಂತಂದ್ರೂ ಕೂಡ ಅಲ್ಲಿ ಡಿ.ವಿ.ಜಿ. ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ರಾಜ ತನ್ನ ಸ್ವಸುಖಕ್ಕೆ ಜನವಾಕ್ಯ ಇದೆಯಲ್ಲ, ಯಾರು ಒಬ್ಬ ಧರ್ಮಿಷ್ಠನಾದ ರಾಜ, ಧರ್ಮಪ್ರಜ್ಞೆ ಉಳ್ಳವನು, ಅದು ವಿರೋಧ ಆಯಿತು. ಅಲ್ಪರೇ ಮಾತಾಡಲಿ ಅಥವಾ ಯಾರೋ ಮೂಢರೇ ಮಾತಾಡಲಿ, ಆವಾಗ ಅವನು ಹೇಗೆ ಆ ಥರ ಮಾಡಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತೋರಿಸೋದು ಕೂಡ ವಾಲಿ ಉದ್ದೇಶ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಣ್ಣ ವಿಚಾರ ಏನು ಅಂತಂದರೆ, ಈ ಕಲಿಯುಗದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಒಳ್ಳೆಯದೆಲ್ಲ ಕೆಟ್ಟದಾಗಿ ಕಾಣ್ತದೆ. ಇನ್ ದ ಸೆನ್ಸ್, ಒಳ್ಳೆಯವನಾಗಿ ಏನಾದ್ರು ತೋರಿಸ್ಕೊಂಡ್ರೆ ಜನ ಅದನ್ನು ಬಿಡೋದಿಲ್ಲ ಅಂತ. ಈಗ ಆಫೀಸರ್ಸ್, ಎಸ್ಪೆಷಲಿ ಗೌರ್ಮೆಂಟ್ ಆಫೀಸಲ್ಲಿ ಇಲ್ಲಿ ಎಷ್ಟು ಜನ ನಮಗೆ ಹೇಳ್ತಾರೆ, ಅಯ್ಯೋ ಅಲ್ಲಿ ಇರೋದೇ ಕಷ್ಟ ಸ್ವಾಮೀಜಿ ಅಂತಾರೆ, ಒಂದು ಆದರ್ಶ ಇಟ್ಕೊಂಡು, ಆಮೇಲೆ ಪ್ರಿನ್ಸಿಪಲ್ಸ್ ಇಟ್ಕೊಂಡು, ಐಡಿಯಲ್ ಇಟ್ಕೊಂಡು ಸಮಾಜದಲ್ಲಿ ಇರೋದು ಭಾಳ ಕಷ್ಟ, ಯಾಕೆ ತಪ್ಪು ಅಥವಾ ಜನ ಅದಕ್ಕೆ ವಿರೋಧಿಸ್ತಾರೆ. ಆದರೆ ತ್ರೇತಾಯುಗ, ಅದಕ್ಕೆ ಕಲ್ಪ ಬೇರೆ ಯುಗ ಬೇರೆ. ಒಂದು ಕಲ್ಪ ಅಂದರೆ ಎಲ್ಲ ಯುಗಗಳನ್ನು ಹೊಂದಿರುತ್ತೆ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇತ್ಯಾದಿ. ಅದೇ ಯುಗ, ಈ ಕಲಿಯುಗದಲ್ಲಿ ಸರಿಯೆಲ್ಲ ತಪ್ಪಾಗಿ ಕಾಣುತ್ತದೆ. ಆಗ ರಾಮ ಇದ್ದಾಗ ಧರ್ಮ ಬಿಟ್ಟರೆ ತಪ್ಪಾಗ್ತಾ ಇತ್ತು. ಆದ್ದರಿಂದ ರಾಮ ಆ ಧರ್ಮಜ್ಞ ಹೇಗೆ ಪ್ರತಿಕ್ರಿಯೆ ಹೇಗೆ ವ್ಯಕ್ತಗೊಳಿಸಿದ, ಅದನ್ನು ಹೇಗೆ ಸೀತೆ ಅನುಸರಿಸಿದ್ರು ಅಂತ ನ್ಯಾಯದೃಷ್ಟಿಯಿಂದ ಸೋತು ಬಿಡ್ತೇವೆ ನಾವು ಇಲ್ಲಿ. ಅದರಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಆ ಉದ್ದೇಶ ಇರಲಿಲ್ಲ. ಅದಕ್ಕೆ ಇದು ಬೇರೆ ಪರ್ಸೆಪ್ಷನ್. ಇದು ಆ ಮೂರ ಪ್ರಸಂಗದ ಪರ್ಸೆಪ್ಷನ್ನ ಇಲ್ಲಿ ತರಲಿಕ್ಕಾಗೋದಿಲ್ಲ. ಸೀತಾರಾಮರ ವಿಯೋಗದ ಪ್ರಶ್ನೆ ಬಂದಾಗ ಪರ್ಸೆಪ್ಷನ್ ಇಸ್ ಕಂಪ್ಲೀಟ್ಲಿ ಟುವರ್ಡ್ಸ್ ಮೊರಾಲಿಟಿ ಆ್ಯಂಡ್ ಎಥಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಎ ಕಿಂಗ್. ಆದ್ದರಿಂದ ಅಲ್ಲಿ ಎಷ್ಟೋ ಸಲ ಆಮೇಲೆ ಇನ್ನೊಂದು ಏನಾಗಿರುತ್ತೆ ಗೊತ್ತಾ, ಹಿಂಗೆ ಇದು ಪ್ರಾಬ್ಲಮ್ಮು. ಈಗ ಆಜ್ಞೆ ಇದೆಯಲ್ಲ, ಒಂದು ಆಜ್ಞೆ ಇದೆ, ಹೊರಡಿಸ್ತಾನೆ ಯಾರೋ ಒಬ್ಬ ರಾಜ ಆಜ್ಞೆಯನ್ನು ಹೊರಡಿಸ್ತಾನೆ. ಆ ಆಜ್ಞೆ ಕಠೋರವಾಗಿದ್ದರೆ ಯಾರು ಆಜ್ಞೆ ಹೊರಡಿಸಿದನೋ ಅವನು ಕ್ರೂರಿ ಅಂತ ಹೇಳಕ್ಕಾಗ್ತದ? ಆಜ್ಞೆ ಕಠೋರವಾಗಿದ್ದರೆ ಯಾರು ಆಜ್ಞೆಯನ್ನು ಹೊರಡಿಸಿದನೋ ಅವನು ಕ್ರೂರಿ ಎಂಬ ಅಭಿಪ್ರಾಯಕ್ಕೆ ನಾವು ಬರಲು ಸಾಧ್ಯವೇ? ಒಬ್ಬ ಜಡ್ಜು ಹ್ಯಾಂಗ್ ಟಿಲ್ ಡೆತ್ ಅಂತ ಒಂದು ಕೊಡ್ತಾನಪ್ಪ, ಹಾಗಾದರೆ ಜಡ್ಜು ಭಾಳ ಕಠೋರಿ ಕ್ರೂರಿ ಅಂತ ಹೇಳೋಕ್ಕಾಗ್ತದ? ರಾಮನ ನಡತೆಯನ್ನು ನೋಡಿ ಸಂದರ್ಭಾನುಸಾರ ಅವನು ಪ್ರತಿಕ್ರಿಯಿಸಿದಾಗ ರಾಮ ಕೈಬಿಟ್ಟ ಅಂತ ಹೇಳೋದು ಸರಿ ಹೋಗ್ತದ ಅನ್ನೋದಕ್ಕೆ ಈ ಉದಾಹರಣೆ ಕೊಟ್ಟದ್ದು. ಅಲ್ಲಿ ಏನಾಗ್ತದೆ ಅಂದರೆ, ಸಮಗ್ರ ಅಲ್ಲಿ ರಾಜಧರ್ಮದಲ್ಲಿ ಒಂದು ಏನು ಅಂದರೆ, ಪ್ರಜಾಜನರ ಸಮಗ್ರ ಕ್ಷೇಮವನ್ನು ನೋಡಿಕೊಳ್ಳುವುದು ರಾಜಧರ್ಮ ಅಂತ ಹೇಳ್ತಾರೆ. ಇದೆಲ್ಲ ಭಾಳ ಕಷ್ಟ ಅಂತ ಇಟ್ಕೊಳ್ಳಿ, ಅಂದರೆ ಹೈಯೆಸ್ಟ್ ಸೆನ್ಸಲ್ಲಿ ಮಾತಾಡ್ತಾ ಇದ್ದಾರೆ. ಇದು ರಾಮ ಅದನ್ನು ಪರಿಪಾಲಿಸ್ತಾ ಅಂತ ವಾಲ್ಮೀಕಿಗಳು. ನಮಗೆ ಇದೆಲ್ಲ ಕಷ್ಟ ಆಗ್ತದೆ, ಸಮಾಜ ಮನೇಲೇ ನಮ್ಮ ಮಾತು ಕೇಳೋದಿಲ್ಲ ಬಿಡಿ. ಇಂಥ ರಾಜ ಮಕ್ಕಳು ಒಂದು ವಯಸ್ಸು ಬಂದಮೇಲೆ ಎಲ್ಲ ಮಾತು ಕೇಳ್ತಾರೆ ಅಂತ ಏನಿಲ್ಲ, ಖಂಡಿತ ಕೇಳೋದಿಲ್ಲ, ಮೆಜಾರಿಟಿ ಕೇಳೋದಿಲ್ಲ, ವೆರಿ ಡಿಫಿಕಲ್ಟ್. ಆದರೆ ರಾಮ ಎಲ್ಲ ಪ್ರಜರನ್ನು ಹಾದಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಸಮಗ್ರ ಪ್ರಜಾಜನದ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡಿರ್ತಾನವನು. ಅಲ್ಲಿ ಡಿ.ವಿ.ಜಿ. ಅವರು ತೈತಿರಿಯ ಬ್ರಾಹ್ಮಣದಿಂದ ಒಂದು ಯಜ್ಞದ ಪ್ರಸಂಗವನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಅಲ್ಲಿ ಸಾಂಗ್ರಹಣ್ಯೇಷ್ಟಾಯ ಜತೆ ಇಮಾಂ ಜನತಾಗುಂ ಸಂಗೃಹ್ಣಾನೀತಿ ಅಂದರೆ ಇದರ ಅರ್ಥ ಏನು ಅಂತಂದರೆ, ರಾಜ ಮೊದಲು ಜನ ಸಂಗ್ರಹ ಮಾಡ್ಕೊಳ್ಬೇಕಂತೆ, ಅಂದರೆ ಅವ್ರನ್ನೆಲ್ಲ ಇವನ ಕಡೆ ಮಾಡ್ಕೋಬೇಕು ಅಂತ. ಜನ ಸಂಗ್ರಹ ಅಂದರೆ ಈಗಿನ ಕಾಲದ ಓಟಿಗೆ ದುಡ್ಡು ಕೊಡೋದು ಹಾಗಲ್ಲ, ಧರ್ಮದಿಂದ ರಾಜನು ಮೊದಲು ಜನ ಸಂಗ್ರಹ ಮಾಡಬೇಕು. ಅದಕ್ಕಾಗಿ ಅವನು ಸಂಗ್ರಹಣಿ ಎಂಬ ಯಾಗವನ್ನು ಮಾಡಬೇಕು. ಸಂಗ್ರಹಣಿ ಯಾಗ ಯಾಕೆ ಮಾಡೋದು ಅಂತಂದರೆ, ಈ ಪ್ರಜೆಗಳನ್ನು ತಾನು ಕ್ಷೇಮ ಸಂತುಷ್ಟಿಯನ್ನು ಮಾಡಲಿಕ್ಕಾಗಲಿ ಅಂತ ಇಚ್ಛೆಯಿಂದ ಅವನು ಸಂಗ್ರಹಣಿ ಎಂಬ ಯಾಗವನ್ನು ಮಾಡ್ತಂತೆ. ತೈತಿರ ಬ್ರಾಹ್ಮಣದಲ್ಲಿ ಬರ್ತದೆ, ಅದನ್ನು ಉದ್ಧರಿಸಿ ಹೇಳ್ತಾರೆ, ಸಂಗ್ರಹಣ್ಯೇಷ್ಟ ಜೊತೆ ಇಮಾಂ ಜನತಾಗುಂ ಸಂಗ್ರಹಣಾನಿ ನೀತಿ ಅಂತ. ಹಂಗೆ ಹೇಳ್ಬಿಟ್ಟು ಅವರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಶ್ರೀರಾಮ ರಕ್ಷಣಂ ಪರೀಕ್ಷಣಂ ಆ ಪುಸ್ತಕದಲ್ಲಿ ಅವರು ಇತಿಹಾಸದಿಂದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾರ ಉದಾಹರಣೆ? ಜೂಲಿಯಸ್ ಸೀಸರ್ ಉದಾಹರಣೆ ಕೊಟ್ಟಿದ್ದಾರೆ. ಜೂಲಿಯಸ್ ಸೀಸರ್ದು ನಿಮ್ಗೆ ಗೊತ್ತೇ, ರೋಮ್ನಲ್ಲಿದ್ದ ಅವನು ರಾಜ್ಯ ಅಧಿಕಾರಿ, ರಾಜ ನಾಯಕ. ಅವನು ಅವನಿಗೆ ಪತ್ನಿ ಹೆಸರು ಪೋಂಪಿಯ ಅಂತ ಅಲ್ವಾ. ಆಮೇಲೆ ರೋಮ್ನಲ್ಲಿ ಅವನು ಇಟಾಲಿ ರೋಮ್ನಲ್ಲಿ ಇದ್ದಿತ್ತಾನೆ, ಅವನು ರೋಮನ್ ಎಂಪೈರ್. ಜೂಲಿಯಸ್ ಸೀಸರ್ ಭಾಳ ಫೇಮಸ್ಸು, ನಾವೆಲ್ಲ ಪುಸ್ತಕದಲ್ಲಿ ಓದಿದ್ದೀವಲ್ಲ ಕಾಲೇಜ್ನಲ್ಲಿ ಇದ್ದಾಗ. ಅಲ್ಲಿ ರಾಜ್ಯದಲ್ಲಿ ಒಬ್ಬ ಕ್ಲೋಡಿಯಸ್ ಅಂತ ಒಬ್ಬ ಇದ್ದ, ಭಾಳ ದೊಡ್ಡ ಶ್ರೀಮಂತ, ಅಷ್ಟೇ ಅಲ್ಲ ಭಾಳ ರೂಪವಂತ ಅಂತೆ, ಯುವಕ ಬೇರೆ, ಯವನ ಚೆನ್ನಾಗಿದೆ, ಯುವಕ ಮತ್ತು ರೂಪವಂತ. ಆಮೇಲೆ ಭಾಳ ದೊಡ್ಡ ವಾಗ್ಮಿ ಅಂತೆ, ಚೆನ್ನಾಗಿ ಮಾತಾಡ್ತಾನೆ, ಮರಳು ಮಾಡಿಸ್ಬಿಡ್ತಾನೆ, ಒಳ್ಳೆ ವಾಗ್ಮಿ ಇವನು. ಜೂಲಿಯಸ್ ಸೀಸರ್ ಕೂಡ ಭಾಳ ಒಬ್ಬ ಒಳ್ಳೆ ಲೇಖಕ ಅಂತ ಬರೀತಾರೆ ಕೆಲವರು. ಇವನು ಕ್ಲೋಡಿಯಸ್ಸು ಇದೆಲ್ಲ ಸರಿ, ವಾಗ್ಮಿ, ರೂಪವಂತ, ಶ್ರೀಮಂತ ಎಲ್ಲ, ಆದರೆ ಸ್ವಲ್ಪ ಈ ದುಷ್ಟ ಮತ್ತು ವ್ಯಭಿಚಾರಿ ಅವನು. ಆ ಪ್ರಾಬ್ಲಮ್ ಏನಾಯಿತು ಅಂದ್ರಲ್ಲಿ ನಿಮ್ಗೆ ಯಾರು ಗೊತ್ತಿದೆಯೋ ಕತೆ ಗೊತ್ತಿಲ್ಲ, ಆದರೂ ಹೇಳ್ಬಿಡ್ತೇನೆ. ಈ ಪೋಂಪಿಯಾ ಇದ್ಲಲ್ಲ ನಮ್ಮ ಜೂಲಿಯಸ್ ಸೀಸರ್ನ ಪತ್ನಿ, ಅವಳ ಮೇಲೆ ತೀವ್ರವಾದ ಅನುರಾಗ ಉಂಟಾಗ್ಬಿಡ್ತದೆ ಇವನಿಗೆ. ಸರಿ, ಏನು ಮಾಡಬೇಕೀಗ? ಅವನು ರೋಮ್, ಅವನು ರಾಜನ, ಸೀಸರ್ನ ಹೆಂಡತಿ, ಅದು ಹೇಗೆ ಹೋಲಿಸ್ಕೊಳಕ್ಕಾಗ್ತದೆ? ಆದರೂ ಹೇಗಾದರೂ ಕದ್ದು ಮುಚ್ಚಿ ಅವಳನ್ನ ಹೋಲಿಸ್ಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ದಿವಸ ಅರಮನೆಯಲ್ಲಿ ಒಂದು ಪೂಜೆ ವ್ಯವಸ್ಥೆ ಆಗಿರುತ್ತೆ. ಅವತ್ತೇನೋ ಒಂದು ಬರೀ ಸ್ತ್ರೀಯರೇ, ಆ ಪೂಜೆ ಕ್ರಮ ಏನಂದರೆ ಸ್ತ್ರೀಯರೇ ಸೇರಿ ಮಾಡುವಂಥ ಪೂಜೆ, ಪುರುಷರಿಗೆ ಪ್ರವೇಶವಿಲ್ಲ ಅದು. ಸರಿ, ಅಂಥ ಸಂದರ್ಭದಲ್ಲಿ ಇವನು ತಿಳಿದು ಬರುತ್ತೆ ಕ್ಲೋಡಿಯಸ್ಗೆ, ಈ ಥರದ ಒಂದು ಪೂಜೆ ಬರೀ ಸ್ತ್ರೀಯರು ಸೇರಿ ಮಾಡ್ತಾ ಇದ್ದಾರೆ, ಪುರುಷರಿಗೆ ಪ್ರವೇಶವಿಲ್ಲ ಅಂತ. ಆವಾಗ ಅವನು ಹೇಳ್ಕೊಳ್ತಾನೆ, ಹಾಗಾದ್ರೆ ಅಲ್ಲಿ ಜೂಲಿಯಸ್ ಸೀಸರ್ ಇರೋದಿಲ್ಲ, ಈ ಸಂದರ್ಭದಲ್ಲಿ ಹೋದರೆ ಪೋಂಪಿಯ ಅವಳನ್ನ ಮನವೊಲಿಸಿ ಹೇಗಾದರೂ ಅವಳನ್ನ ಪತ್ನಿಯಾಗಿ ಮಾಡ್ಕೋಬೋದು ಅವಳನ್ನ ಅಂತ ಹೇಳಿ ಪ್ರವೇಶ ಮಾಡಬೇಕು ಅಂತ ಅವನೇನು ಮಾಡ್ತಾನೆ. ರಾತ್ರಿ ಪೂಜಾ ನಡೆಯೋ ಸಮಯದಲ್ಲಿ ಯಾರೋ ಸೇವಕಿಗೆ ಯಾವುದೋ ರೀತಿ ದುಡ್ಡು ಗಿಟ್ಟು ಹೆಂಗೋ ಮಾಡ್ತಾನೆ, ಹೋಗ್ಬಿಟ್ಟು ಅವನು ಸ್ತ್ರೀ ವೇಷ ಹಾಕ್ಕೊಂಡು ಗಾಯಕಿಯಾಗಿ ಪ್ರವೇಶ ಮಾಡ್ತಾನೆ ಆ ಪೂಜಾ ಮಂಟಪವನ್ನು. ಸರಿ, ಅಲ್ಲಿವರೆಗೂ ಸರಿ. ಆದರೆ ಆ ಸಂದರ್ಭದಲ್ಲಿ ಅವಳ ತಾಯಿ ಇರ್ತಾಳೆ, ಯಾರೋ ಜೂಲಿಯಸ್ ಸೀಸರ್ ತಾಯಿ, ಅವಳಿಗೊಬ್ಬಳು ಸೇವಕಿ ಇರ್ತಾಳೆ. ಅವಳಿಗೆ ಸಂಶಯ ಬಂದು ಈ ಕ್ಲೋಡಿಯಸ್ಸನ್ನು ಕಂಡು ಹಿಡಿದು ಬಿಡ್ತಾಳೆ ಅವಳು. ಸರಿ, ದೊಡ್ಡ ಗುಲ್ಲು ರೋಮ್ನಲ್ಲಿ, ಓ ಕ್ಲೋಡಿಯಸ್ ಹಿಂಗೆ ಮಾಡಿಬಿಟ್ಟ, ರೋಮ್ ಸೀಸರ್, ಜೂಲಿಯಸ್ ಸೀಸರ್ ಇದು ಪೂಜೆ ಅದು ಸ್ತ್ರೀಯರಿದ್ದಾಗ ಆ ಜಾಗಕ್ಕೆ ಹೋಗ್ಬಿಟ್ಟ. ಸರಿ, ಈಗ ಏನಾಯಿತು, ಇದು ಕೋರ್ಟ್ಗೆ ಹೋಯಿತು ಕೇಸ್. ಅಲ್ಲಿ ಏನು ಮಾಡಿಬಿಡ್ತಾನೆ ಜೂಲಿಯಸ್ ಸೀಸರು, ಅವನಿಗೆ ಗೊತ್ತಾಯಿತು ಕ್ಲೋಡಿಯಸ್ ತನ್ನ ಪತ್ನಿ ಮೇಲೆ ಈ ಥರ ಅನುರಾಗ ಇಟ್ಕೊಂಡಿಯಾನೆ ಹೀಗೆ ಹೀಗೆ ಅಂತ. ಹಾಗಾಗಿ ಅವನೇನು ಮಾಡ್ತಾನೆ, ವಿಚ್ಛೇದನ, ಪರಿತ್ಯಾಗ, ಡೈವರ್ಸ್ ಕೊಟ್ಬಿಡ್ತಾನೆ ಪೋಂಪಿಯಾಗೆ. ಸರಿ, ಈಗ ನ್ಯಾಯಾಧೀಶ ಕೇಳ್ತಾನೆ, ಅಲ್ಲಪ್ಪ ಈ ಕ್ಲೋಡಿಯಸ್ ವಿರುದ್ಧವಾಗಿ ನಿನ್ನ ಹತ್ರ ಏನಾದರೂ ಎವಿಡೆನ್ಸ್ ಇದೆಯಾ? ಎವಿಡೆನ್ಸ್ ಅವ್ನು ಹೇಳ್ತಾನೆ, ಹಾಗೆ ಹೇಗೆ ಹೇಳುತ್ತೆ, ಅವನು ಅನುರಾಗ ಇದೆ ಅಂತ ಹೇಳ್ತಾ ಇದ್ದಾನೆ, ಅವರಿಬ್ಬರಲ್ಲಿ ಯಾವ ರೀತಿ ಸಂಬಂಧ ಇದೆ ಅಂತ ಎವಿಡೆನ್ಸ್ ಹೇಗೆ ಕೊಡಲಿ? ನಂತರ ಏನು ಎವಿಡೆನ್ಸ್ ಇಲ್ಲ ಸರಿ ಅದಕ್ಕೆ ಜಡ್ಜ್ ಕೇಳ್ತಾಂತೆ ದೆನ್ ವೈ ಡಿಡ್ ಯು ಡೈವರ್ಸ್, ಅವ್ರನ್ನ ಯಾಕೆ ವಿಯೋಗ ವಿಚ್ಛೇದನ ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಒಂದು ಗಾದೆ ಪ್ರಾವರ್, ಅದನ್ನು ಭಾಳ ಫೇಮಸ್ ಸ್ಟೇಟ್ಮೆಂಟ್ ಅದು, ಇವತ್ತು ನಾವು ಭಾಳ ಚೆನ್ನಾಗಿ ಕಡೆ ಉಪಯೋಗಿಸ್ತೇವೆ. ಅದು ಬಂದದ್ದೇ ಸೀಸರ್ ಕೋರ್ಟ್ನಲ್ಲಿ ಕೊಟ್ಟಂಥ ಮಾತಿಗೆ. ಜೂಲಿಯಸ್ ಸೀಸರ್ ಹೇಳ್ತಾನೆ, ಸೀಸರ್ಸ್ ವೈಫ್ should be above suspicion. Caesar's wife should be above suspicion. ಇದು ಇಂಗ್ಲೀಷ್ನಲ್ಲಿ ಫೇಮಸ್ ಮಾತಿದು. ಅಂದರೆ ರಾಷ್ಟ್ರನಾಯಕನ ಭಾರ್ಯೆ ಈ ಸಂದೇಹಕ್ಕೆ ಮೇಲ್ಪಟ್ಟಿರಬೇಕು ಅಂತ, ಸಂದೇಹದ ಒಳಗಿರಬಾರ್ದು, ಅವಳ ಮೇಲಿರಬೇಕು ಯಾವಾಗಲೂ. ಯಾಕೆ ರಾಜ ರಾಣಿ ಅವಳು, ಸಂದೇಹದ ಒಳಗಿರಬಾರ್ದು, ಅವಳು ಸಂದೇಹ ಮೇಲ್ಪಟ್ಟಿರಬೇಕು ಅವಳು, ರಾಜನ ಭಾರ್ಯೆ ಅಲ್ವೇ. ಅದಕ್ಕೆ ಅವ್ನು ಹೇಳ್ತಾ ಅಂತೇನೆ ಅದು ಎವಿಡೆನ್ಸ್ ತರೋಕ್ಕಾಗಲ್ಲ, ಅದೇ ಈ ಥರ ಮಾತು ಬಂದು ಅವನು ಬಂದ ಅಂತೇನೆಂದರೆ ಏನೋ ಇರಬೇಕು ಅನ್ನೋ ಒಂದು ಸಂಶಯ ಬರ್ತದೆ. ಆದ್ದರಿಂದ ನಾನು ರಾಜ ಮರ್ಯಾದಕ್ಕೆ ಜೂಲಿಯಸ್ ಇದು ರಾಮ ಅಲ್ಲಿ ತುಂಬ ಹಿಂದಕ್ಕೆ ಹೋಗ್ಬಿಟ್ಟ. ಇತಿಹಾಸದಲ್ಲೇ ಘಟನೆ ನಡೆದಿದೆ. ಕೋರ್ಟ್ನಲ್ಲಿ ಬಂದು ಹೇಳ್ತಾನೆ ಸೀಸರಿಂದ, ಜೂಲಿಯಸ್ ಅನ್ನೋ ಹೆಸರು, ಸೀಸರ್ ಅಂದರೆ ನವಾಬು ರಾಜ ಅನ್ನೋದಕ್ಕೆ ಅದು ಇರೋದು, ರಾಜ ಅನ್ನೋಕ್ಕೆ ಅಥವಾ ನವಾಬ್ ಅನ್ನೋಕ್ಕೆ ಸೀಸರ್ ಅಂತ ಪದಪ್ರಯೋಗ. ಅದು ಸೀಸರೇ ಆಮೇಲೆ ನೆಕ್ಸ್ಟ್ ಎಂಪರರ್ ಅನ್ನೋ ಪದವನ್ನು ತೆಗೆದುಕೊಳ್ತು. ಅದರಿಂದ ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂಥೇಳಿ ಅವ್ನು ಡೈವರ್ಸ್ ಕೊಟ್ಬಿಡ್ತಾನೆ. ಅದರಿಂದ ರಾಮ ಆದ್ದರಿಂದ ಅವನೇನು ಮಾಡ್ದ ಅಂತಂದರೆ, ಇಲ್ಲಿ ಈ ರೀತಿಯಾದ ಪ್ರಸಂಗ ಬಂದದ್ದು ಅದು ಅಲ್ಪರು ಹೇಳಿದ್ರೋ ಅಲ್ಪ ಜನರೋ ಬಹುಜನರೋ ಮೆಜಾರಿಟಿನೋ ಮೈನಾರಿಟಿನೋ ಅಂತ ಪ್ರಶ್ನೆ ಬರಲ್ಲ ಅಲ್ಲಿ. ಹೀಗೊಂದು ವಿಚಾರ ರಸ್ತೆ ಆಪಣ ಅಂಗಡಿ ಮತ್ತು ವನೋಪನಗಳಲ್ಲಿ ಎಲ್ಲ ಕಡೆಯೂ ಕೂಡ ಜನ ಮಾತಾಡ್ತಾ ಇದ್ರು ಅಂತ ರಾಮನಿಗೆ ಕೇಳಿದಾಗ ಅವನು ಹೇಳ್ದ, ಓ ಇದು ಕಡಿಮೆ ಆಗೋವರೆಗೂ ಸೀತಾಮಾತೆ ನಾನು ನಿರ್ಧಾರ ಮಾಡಿಕೊಂಡು ವಾಲ್ಮೀಕಿ ಆಶ್ರಮದಲ್ಲಿ ನೆನ್ನೆ ತಾನೇ ಕೇಳಿದ್ರು ಅಂತ ಹೇಳಿ ಅವನು ಕಳಿಸಿಕೊಡ್ತಾನೆ. ಆದ್ದರಿಂದ ವಾಲ್ಮೀಕಿ ಮಹರ್ಷಿಗಳು ಬಿಚ್ಚಿಟ್ಟಿದ್ದಾರೆ ಅಂತಂದರೆ ಏನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಈಗ ಮುಂದೆ ಸೀತೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಧರ್ಮಜ್ಞಳಾಗಿ ಉಳಿದಳು ಅನ್ನೋದನ್ನು ನಮಗೆ ತೋರಿಸ್ಕೊಡ್ಬೇಕು. ಅದಕ್ಕೆ ಇಲ್ಲಿ ಬೇರೆ ಪರ್ಸೆಪ್ಷನ್ನಿಂದ ನೋಡಬೇಕು. ಆದ್ದರಿಂದ ನ್ಯಾಯ ಸಿಕ್ಕಿತೆ ಅಂತ ಹೋದರೆ ಅದು ಕಷ್ಟದ ಪ್ರಶ್ನೆ ಆಗಿಬಿಡ್ತದೆ. ಇಲ್ಲಿ ಪರ್ಸೆಪ್ಷನ್ ಬೇರೆ. ಈಗ ವಿಷಯಕ್ಕೆ ಪ್ರವೇಶ ಮಾಡ್ತೇನೆ. ಆ ಪ್ರಶ್ನೆಗೆ ಇಷ್ಟೆಲ್ಲ ಇನ್ನೂ ಸಾಕಷ್ಟು ಉತ್ತರಗಳಿದೆ, ದಯವಿಟ್ಟು ಓದಿ. ಮತ್ತು ಶ್ರೀರಾಮ ಪರೀಕ್ಷಣಂ ಅಂತ ಡಿ.ವಿ.ಜಿ. ಪುಸ್ತಕ ಕೂಡ ಓದಿ, ಇನ್ನೂ ಸ್ವಲ್ಪ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನೂ ಇತಿಹಾಸದ ಎರಡು ಘಟನೆಗಳನ್ನು, ಇಂಗ್ಲೆಂಡ್ ವೇಲ್ಸ್ ರಾಜಂದು ಘಟನೆಗಳನ್ನೆಲ್ಲ ವರ್ಣಿಸೋಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಏನೇನಾಯಿತು ಸಂದರ್ಭ ಕಾನ್ಸ್ಟಿಟ್ಯೂಷನಲ್ ವೈಸ್ ಅನ್ನೆಲ್ಲ ಹೇಳ್ತಾ ಹೋಗ್ತಾರೆ. ರಾಮ ಧರ್ಮಜ್ಞ ಆದ್ದರಿಂದ ಅವನು ಅವಾಗಲೇ ಇದನ್ನೆಲ್ಲ ಮಾಡಿ ತೋರಿಸ್ಬಿಟ್ಟಿದ್ದ. ನಮ್ಮದು ಹಳೆ ಸೀತೆ ಕಳೆದ ಭಾನುವಾರ ಎಲ್ಲಿಗೆ ನಿಲ್ಲಿಸಿದ್ದು, ಈಗ ಹೇಳಲಿಲ್ಲ ಸೀತೆಗೆ ಕರ್ಕೊಂಬಂದ, ಗಂಗಾ ನದಿ ದಾಟಿಸ್ದ ಲಕ್ಷ್ಮಣ ಮತ್ತು ಸುಮಂತ್ರ, ದಾಟಿದ್ದಾಯಿತು, ಮುಂದಕ್ಕೆ ಹೋದರು. ಈಗ ವಾಲ್ಮೀಕಿ ಆಶ್ರಮ ಎದುರುಗಡೆ ಕೂತಿದ್ದಾಳೆ. ಆಮೇಲೆ ಇವನು ದುಃಖದಿಂದ ತತ್ತರಿಸಿ ಕುಸಿದು ಬಿದ್ದ. ಈ ಚೇತರಿಸ್ಕೊಂಡು ಬಂದು ಸೀತೆಗೆ ವಿಚಾರ ಹೇಳ್ದ. ಅವಳು ಅಂದ್ಕೊಂಡಲ್ಲ ಬಹುಶಃ ರಾಮನಿಂದ 3-4 ದಿವಸ ಹೊರಗಡೆ ಇದ್ದಕ್ಕೆ ಈಗ ದುಃಖ ಆಗ್ತಾ ಇದೆ ಅಂತ. ಆಮೇಲೆ ಲಕ್ಷ್ಮಣ ವಿಚಾರವನ್ನು ಹೇಳಿದ, ಅವಳಿಗೂ ಕೂಡ ಕುಸಿದು ಬಿದ್ದು ಸಮಾಧಾನವನ್ನು ಪಡೆದುಕೊಂಡ್ಲು. ಆಮೇಲೆ ಅವಳು ಹೇಳ್ತಾಳೆ, ಏನು ಸಮಾಧಾನ ತನಗೆ ತಾನು ಮಾಡಿಕೊಂಡು ಅವಳು ಹೇಳ್ತಾಳೆ, ಏನಪ್ಪ ಬ್ರಹ್ಮ ದುಃಖವನ್ನು ಅನುಭವಿಸಲಿಕ್ಕೆ ಈ ದೇಹವನ್ನು ಸೃಷ್ಟಿ ಮಾಡಿದ್ದಾನೆಯೋ, ಇದು ದುಃಖದ ಮೂರ್ತಿಯೇ ಆಗಿಬಿಟ್ಟಿದೆ ಅಂತ ಉದ್ಗಾರವನ್ನು ಮಾಡ್ತಾಳೆ ಸೀತಾಮಾತೆ. ಅಲ್ಲಿಗೆ ನಮ್ಮ ಪ್ರಸಂಗ ನಿಂತಿತ್ತು ಕಳೆದ ಭಾನುವಾರ. ಈಗ ಸೀತೆ ಮುಂದೆ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾಳೆ, ನೋಡಪ್ಪ ನೀನು ರಾಜಾಜ್ಞೆ ಏನಿದೆಯೋ ಅದನ್ನು ನಿಪಾಲಿಸು. ಇಲ್ಲಿ ನೋಡಿ ತುಂಬ ಗಮನ ಕೊಡಿ. ಈಗ ಸೀತೆ ಎಂತೆಂಥ ಮಾತು ಹೇಳ್ತಾಳೆ, ಕೇಳಿದ್ರೆ ಭಾಳ ಏನು ಸೀತೆ ಯಾರು ಅಂತ ನಮಗೆ ಗೌರವ ಭಕ್ತಿ ಶ್ರದ್ಧೆ ಹಿಮ್ಮಡಿಸುತ್ತೆ. ಸೀತೆ ಹೇಳ್ತಾಳೆ, ನೋಡಪ್ಪ ಈ ರಾಜನ ಆಜ್ಞೆಯನ್ನು ನೀನು ಪಾಲಿಸು. ಆಮೇಲೆ ಈಗ ನನಗೆ ಈ ದುಃಖ ಎಷ್ಟು ಉಂಟಾಗ್ತಾ ಇದೆ ಅಂತಂದರೆ, ನೀನೇನೋ ಪಾಲಿಸೋ ಹೌದು, ಬಿಟ್ಬಿಟ್ಟು ಹೋಗು, ನೀನು ವಾಪಸ್ ಹೋಗು, ನೀನೇನು ಇರಬೇಡ, ಹೋಗ್ಬಿಡು. ಆದರೆ ನನಗೆ ಈ ದುಃಖ ಹೆಂಗಾಗ್ತಾ ಇದೆ ಅಂತಂದರೆ, ಈ ದುಃಖ ಬಹುಶಃ ಗಂಗೆಯಲ್ಲಿ ಬಿಟ್ಟು ನಾನು ಪ್ರಾಣವನ್ನು ಗಂಗೆಯಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟು ಬಿಡಲೇ ಅಂತ ಭಾವನೆ ಬರ್ತಾ ಇದೆ. ಆದರೆ ಹೇಳ್ತಾಳವಳು ನಾನು ಹಾಗೆ ಮಾಡಲಾರೆ, ಯಾಕೆ ಈ ವಂಶ ವಿಚ್ಛಿನ್ನವಾಗುತ್ತದೆ. ಗರ್ಭಿಣಿಯಲ್ಲ ನೋಡಿ ಹೇಗಿದೆ ಇದೆಲ್ಲ ಭಾವಿಸ್ಬೇಕು. ಜೊತೆಗೆ ಯುಕ್ತಿ ಭಕ್ತಿ ಎರಡು ನಮ್ಮ ಇದು ಹೇಳ್ದಂಗೆ. ಆದ್ದರಿಂದ ವಂಶ ವಿಚ್ಛಿನ್ನವಾಗ್ತದೆ. ಲಕ್ಷ್ಮಣನಿಗೆ ಹೇಳ್ತಾ ಇದ್ದಲ್ಲ ನೋಡು, ಅವನಿಗೂ ಭಯ ಇರ್ತದೆ. ಈಗ ಸೀತೆ ಏನು ಮಾಡ್ಕೊಂಡ್ಬಿಡ್ತಾಳೋ ಅಂತ ಅವ್ನಿಗೆ ಭಯ ಇರ್ತದೆ. ಹೇಳೋ ಬೇಡವೋ, ಹೇಳೋ ಬೇಡೋ, ಹೇಳಲೇಬೇಕು ಬಿಡಲ, ಅದರಿಂದ ಮರಣವನ್ನು ಒಪ್ಪುವುದೇ. ಅದಕ್ಕಿಂತ ಇನ್ನೂ ಕಠೋರವಾದದ್ದು ಕ್ರೂರವಾದ ಯಾವ್ದಾರು ಇದ್ದರೆ ಅದೂ ನನಗೆ ಬರಲಿ, ಅಂಥ ಕಾರ್ಯ ನನ್ನಿಂದ ಆಗ್ತಾ ಇದೆ ಈಗ ಅಂತ ಲಕ್ಷ್ಮಣನ ನೊಂದ್ಕೊಳ್ತಾಳಲ್ಲ. ಅದಕ್ಕೆ ಇವಳು ಹೇಳ್ತಾಳೆ ನನಗೂ ಎಂಥ ದುಃಖ ಉಂಟಾಗ್ಬಿಟ್ಟಿದೆ ಅಂದರೆ ಗಂಗೆಯಲ್ಲಿ ಬಿದ್ದು ಮರಣವನ್ನು ಹೊಂದಬೇಕು ಅಂತ ಅನ್ನಿಸ್ತಾ ಇದೆ, ಹಾಗೆ ಮಾಡೋದಿಲ್ಲ, ಯಾಕೆ ವಂಶ ವಿಚ್ಛಿನ್ನವಾಗುತ್ತದೆ ಸೀತೆ ಹೇಳ್ತಾಳೆ. ಆಮೇಲೆ ಮುಂದಿನ ಮಾತು ಗಮನಿಸೀಗ ನೋಡಿ ಹೇಗೆ ಹೇಳ್ತಾಳೆ, ನೀನೀಗ ಅಯೋಧ್ಯೆಗೆ ಹೋದ ತಕ್ಷಣ ನನ್ನ ಅತ್ತೆಯರಿದಾರಲ್ಲ ಅವರೆಲ್ಲರಿಗೂ ಕಾಲನ್ನು ಮುಟ್ಟಿ ತಲೆಬಾಗಿ ನಮಸ್ಕಾರ ಮಾಡು ನನ್ನ ಪರವಾಗಿ. ಆಮೇಲೆ ಧರ್ಮದ ವಿಷಯದಲ್ಲಿ ಬಹಳ ಎಚ್ಚರವಿರುವ ಆ ನರೇಂದ್ರನಿಗೆ ನನ್ನ ಸಂದೇಶವನ್ನು ತಲುಪಿಸು, ಅವನಿಗೂ ನನ್ನ ಪರವಾಗಿ ಕಾಲು ಮುಟ್ಟಿ ತಲೆಬಾಗಿ ನಮಸ್ಕರಿಸು. ಇದು ರೀ ಇದು ಧೃತಿ ಅಂದರೆ. ಅದಕ್ಕೆ ಕ್ಷಮಾಧೃತಿ ಅಂದ ತಕ್ಷಣ ಪೃಥ್ವಿ ಅಂತೀವಿ, ಅದಕ್ಕೆ ಜಾನಕಿ. ಎಂಥ ಧೃತಿ ಅಲ್ಲ. ನಮಗೆ ಯಾರಾದರೂ ಎಸ್ಪೆಷಲಿ ಒಂದು ಆದರ್ಶ ಇಟ್ಕೊಂಡು ಸಂಘ ಸಂಸ್ಥೆಗಳಲ್ಲಿ ಸಂಸಾರ ಹೌದು ಹೌದು ಅಲ್ಲಿ ಒಂಥರ ಬಿಡಿ, ಅದು ಚಿಕ್ಕದಾಯಿತು, ಮತ್ತು ಆದರ್ಶ ಇರಲೇಬೇಕು ಅಂತ ಏನು ಹೇಳಲಿಕ್ಕಾಗೋದಿಲ್ಲ. ಕಡೆ ಪಕ್ಷ ಸಂಘ ಸಂಸ್ಥೆಗಳ ನಿರ್ಮಾಣ ಆಗೋದೇ ಒಂದು ಆದರ್ಶಕ್ಕಾಗಿ, ಅದನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರೋ ಹಿರಿಯ ಸನ್ಯಾಸಿಗಳಾಗಿರ್ಬೋದು, ಹಿರಿಯ ಸ್ವಯಂ ಸೇವಕರಾಗಿರ್ಬೋದು, ಹಿರಿಯ ಭಕ್ತರಾಗಿರ್ಬೋದು, ಬೇರೆಯವ್ರಿಗೇನಾದ್ರು ಹೇಳಿದರೆ ಸ್ವಲ್ಪ ಜೋರಾಗಿ ಮಾತಾಡ್ಸಿದ್ರು, ಸರಿ ಆಗಲಿಲ್ಲ ಅನ್ನೋದನ್ನು ತಮ್ಮ ಕಠೋರವಾದ ಮಾತುಗಳನ್ನು ವ್ಯಕ್ತಗೊಳಿಸಿದರೆ ಅಯ್ಯೋ ಇವು ಸಹವಾಸನೇ ಬೇಡ ಅಂತ ಬಿಟ್ಟು ಹೋಗಿಬಿಡ್ತಾರೆ. ಆದರೆ ಇಲ್ಲಿ ಇಡೀ ರಾಜ್ಯ ರಾಮನ ಸಹಿತವಾಗಿ ವಿಯೋಗ, ನೀನು ದೂರ ಹೋಗುವಂತ ಕಾಡಿ ಕಳಿಸಿದ್ರು. ಲಕ್ಷ್ಮಣಗೆ ಹೇಳ್ತಾ ಇದ್ದಾಳೆ ಧರ್ಮದ ವಿಚಾರದಲ್ಲಿ ಭಾಳ ಎಚ್ಚರದಿಂದ ವರ್ತಿಸುವಂಥ ನರೇಂದ್ರ ಅಂತ ಪದ ಉಪಯೋಗಿಸ್ತಾಳಲ್ಲಿ. ಆ ನರೇಂದ್ರನಿಗೆ ನನ್ನ ಸಂದೇಶ ತಲುಪಿಸು, ಅವನ ಕಾಲನ್ನು ಮುಟ್ಟಿ ನಮಸ್ಕರಿಸು ನನ್ನ ಪರವಾಗಿ ಮತ್ತು ಅತ್ತೆಯರಿಗೆ. ಇದು ಹೇಳಲಿಕ್ಕಾದರೂ ಸಮಾಧಾನ ಇರ್ತದ ನಮಗೆ ಅಂತ ಭಾವಿಸ್ಕೊಳ್ಳಿ. ತುಂಬ ಸಂದರ್ಭಗಳಲ್ಲಿ ತುಂಬ ವಿಚಾರ. ನಮ್ಮ ಗುರುಗಳಾದ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜ್ಗೂ ಹಲವು ಸಂದರ್ಭಗಳಲ್ಲಿ ಭಾಳ ಕಷ್ಟದ ಪರಿಸ್ಥಿತಿಗಳನ್ನೆಲ್ಲ ಎದುರಿಸಬೇಕಾಯಿತು. ಅವರು ತುಂಬ ಜಗತ್ತನ್ನು ಎಷ್ಟೋ 50-52 ದೇಶವನ್ನು ಸುತ್ತಿದವರಲ್ವಾ. ಹಲವು ಕಡೆ ಹಲವು ಕಷ್ಟಗಳಲ್ಲಿ ಸಿಕ್ಕಾಗ ಸುಮ್ಮನೆ ಬರೀ ಉಪನ್ಯಾಸ ಮಾಡಿದ ಮಾತ್ರ ಕೇಳಿದೆವು, ಅವ್ರ ಕಷ್ಟಗಳನ್ನೆಲ್ಲ ನಾವು ಕೇಳಿಲ್ಲ. ಆವಾಗೆಲ್ಲ ಅವ್ರ ಜೊತೆಗಿದ್ದವರೆಲ್ಲ ಹೇಳ್ತಾ ಇದ್ದಿದ್ದು, ಒಮ್ಮೆಯಾದರೂ ಕೂಡ ನಾವು ಅವರ ಬಾಯಲ್ಲಿ ಯಾರ ಪರವಾಗಿ ಯಾರ ವಿಚಾರವಾಗಿಯೂ ವಿರುದ್ಧವಾಗಿ ನಕಾರಾತ್ಮಕವಾಗಿ ಮಾತಾಡಿದ್ದು ನಾವು ಕೇಳೇ ಇಲ್ಲ ಅಂತ ಹೇಳಿದರು. ಇದು ಭಾಳ ಎದೆಯಲ್ಲಿ ಭಾಳ ಆ ಧೃತಿ ಆ ಕ್ಷಮ ಇದ್ದರೆ ಮಾತ್ರ ಸಾಧ್ಯ, ಇಲ್ಲ ನಮ್ಮಂಥವ್ರಿಗೆಲ್ಲ ಇದು ಸಾಧ್ಯ ಇಲ್ಲ. ಭಾಳ ಬೇಗ ಎದೆ ನಮಗೆ ಮುನ್ಸ್ಕೊಂಡ್ಬಿಡ್ತದೆ, ಮುನ್ಸ್ಕೊಂಡ್ಬಿಡ್ತದೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ. ಅದರಲ್ಲಿ ಸೀತೆಯ ಧೃತಿ. ಅದಕ್ಕೆ ಇದನ್ನು ತೋರಿಸ್ಕೊಡ್ಬೇಕು ನಮ್ಮ ವಾಲ್ಮೀಕಿ ಮಹರ್ಷಿಗಳು. ಪ್ರಸಂಗ ಏನೋ ಆಗೋಗ್ಬಿಡ್ತು ಅಲ್ಲಿ, ನಮ್ಮದೇನಿಲ್ಲ, ಕೈ ಮೀರಿ ಹೋಗ್ಬಿಟ್ಟಿದೆ. ಆದರೆ ಇಲ್ಲಿ ಇವಳು ಹೇಗೆ ನಿಂತಲು ಅಂತಂದರೆ ಯಾರು ಇವ್ರನ್ನ ಕಳಿಸಿದ್ರು ಅವ್ನಿಗೆ ಹೇಳ್ತಾನೆ ನರೇಂದ್ರ ಅವನು ನರರಲ್ಲಿ ಉತ್ತಮನಾದವನು, ನರರಲ್ಲಿ ಇಂದ್ರನಾದವನು, ಅವನಿಗೆ ನನ್ನ ಪರವಾಗಿ ನಮಸ್ಕಾರ ಮಾಡಿ ಹೇಳು, ಧರ್ಮದಲ್ಲಿ ಎಚ್ಚರವಾಗಿ ವ್ಯವಹರಿಸ್ತಾನೆ ಅವನು, ಸುಮ್ಮನೆ ಯಾವುದು ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಆದ್ದರಿಂದ ಅವನಿಗೆ ನನ್ನ ಪ್ರಣಾಮವನ್ನು ಸಿಹಿ ತಿಳಿಸು ಅಂತ. ಆಮೇಲೆ ಮುಂದುವರಿಸಿ ಮಾತಾಡ್ತಾರೆ ಜಾನಾಸಿ ಚ ಯಥಾ ಶುದ್ಧ ಸೀತಾ ತತ್ವೇನ ರಾಘವ. ಜಾನಾಸಿ ಚ ಯಥಾ ಶುದ್ಧ ಸೀತಾ ತತ್ವೇನ ರಾಘವ. ಅವಳು ಹೇಳ್ತಾಳೆ ರಾಘವ ಅಂದರೆ ಲಕ್ಷ್ಮಣಗೆ ಹೇಳ್ತಾಳೆ ಏ ರಾಘವ ನಿನಗೆ ಗೊತ್ತಿದೆ ಸೀತೆ ಶುದ್ಧಳು ಅಂತ, ಅಂದರೆ ಏನು ತತ್ವತಃ ತತ್ವೇನ ಸ್ವರೂಪನೇ ಶುದ್ಧ ಅಂತ ಅರ್ಥ. ತತ್ವ ಅಂತಂದರೆ ಮೂಲದಲ್ಲೇ ಶುದ್ಧ ಅಂತ. ನಾವೇನು ಮಾಡ್ತೀವಿ, ಈ ಸಾಧನೆ ಭಜನೆ ಮತ್ತು ಈ ಕರ್ಮ ಇತ್ಯಾದಿಗಳನ್ನು ನಾವು ಚೊಕ್ಕ ಮಾಡಿಕೊಳ್ಳಿಕ್ಕೆ, ಚಿತ್ತಶುದ್ಧಿ ಮಾಡಿಕೊಳ್ಳಿಕ್ಕೆ ಕರ್ಮ ಸಾಧನೆ ಭಜನೆ ತ್ಯಾಗ ವೈರಾಗ್ಯ ಇನ್ನು ಅಭ್ಯಸಿಸುತ್ತೇವೆ. ಆದರೆ ಅವಳಿಗೆ ಅದು ಅಭ್ಯಾಸ ಮಾಡಬೇಕಾಗಿಲ್ಲ, ಅದು ಸ್ವತಃ ಶುದ್ಧವಾಗಿದೆ ಅಂತ ಅರ್ಥ. ಜಾನಾಸಿ ಚ ಯಥಾ ಶುದ್ಧ ಸೀತಾ ತತ್ವೇನ ರಾಘವ. ಇನ್ನು ಎರಡು, ಅದು ಶ್ಲೋಕ 3 ಕೊನೆ ಸಾಲು ಮಾತ್ರ, ನಾನು ಮೊದಲನೇ ಸಾಲು ಮಾತ್ರ ಬರ್ಕೊಂಬಂದೆ. ಸೀತೆಯು ಅತ್ಯಂತ ಪರಿಶುದ್ಧಳು, ತತ್ವತಃ ಅಂದರೆ ವಸ್ತುತಃ, ಕನ್ನಡದಲ್ಲಿ ಹೇಳೋದಾದ್ರೆ ವಸ್ತುತಃ ಶುದ್ಧಳು ಅಂತ. ಆಮೇಲೆ ಅತ್ಯಂತ ಭಕ್ತಿಯಿಂದ, ಯಾರೋ ನಿನ್ನ ವಿಷಯದಲ್ಲಿ ಅತ್ಯಂತ ಭಕ್ತಿಯಿಂದ ಸದಾ ನಿನ್ನ ಹಿತವನ್ನೇ ಬಯಸುತ್ತಾ ನಿನ್ನ ಸೇವೆಯನ್ನು ಮಾಡಿದ್ದೇನೆ ಓ ರಾಘವ, ಇದು ನಿನ್ನ ಅಂತರಂಗಕ್ಕೆ ತಿಳಿದಿದೆ. ನನಗೂ ತಿಳಿದಿದೆ, ಅವಳು ತಿಳ್ಕೊಂಡಿದ್ದಾಳೆ, ರಾಮನಿಗೆ ಇದು ಗೊತ್ತು ಅಂತ. ಆಮೇಲೆ ನನಗೂ ಗೊತ್ತು ನೋಡಿ, ಅವಳು ಅಪಾರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿ, ಇದು ವಿಚಾರ. ಇಲ್ಲಿ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ, ಅದನ್ನು ಅವಳು ನ್ಯಾಯ ಹುಡುಕ್ಲಿಲ್ಲ ನೋಡಿ ಇಲ್ಲಿ. ಇದು ಅದಕ್ಕೆ ಬೇರೆ ಪರ್ಸೆಪ್ಷನ್ ಅಂತ ನಾನು ಅದಕ್ಕೆ ಹೇಳಿಬಿಟ್ಟೆ. ಅದಕ್ಕೆ ಸದಾ ನಿನ್ನ ಅತ್ಯಂತ ಶ್ರದ್ಧೆಯಿಂದ ನಾನು ನಿನ್ನ ಹಿತವನ್ನೇ ಬಯಸುತ್ತ ಪರಿಶುದ್ಧಳು ನಾನು. ಅವಳು ಎಂಥ ಆತ್ಮವಿಶ್ವಾಸ, ಅವಳ ಶುದ್ಧತೆ ಬಗ್ಗೆ, ಅವಳ ಪಾವಿತ್ರ್ಯದ ಬಗ್ಗೆ ಎಂಥ ಭಾವನೆ ಇರಬೇಕು. ಅವಳು ಯಾರು ಇರಬಾರ್ದು, ಅವಳು ಸೀತಾಮಾತೆ. ಅದರಿಂದ ಸದಾ ನಿನ್ನ ಹಿತವನ್ನು ಬಯಸುತ್ತಿರೋಳು, ಸದಾ ಶುದ್ಧಳು ನಾನು ವಸ್ತುತಃ ತತ್ವೇನ ರಾಘವ ನಿನ್ನ. ಇದೆಲ್ಲ ರಾಮನಿಗೆ ಹೇಳ್ತಾ ಇದ್ದಾಳೆ. ಲಕ್ಷ್ಮಣ ಇದು ನಾನು ಹೇಳಿದ್ದನ್ನೆಲ್ಲ ಹೋಗಿ ಹೇಳು ಅಂತ ಲಕ್ಷ್ಮಣನ ಉದ್ದೇಶಿಸಿಕೊಂಡು ಹೇಳ್ತಾ ಇದ್ದಾಳೆ. ನೋಡು, ಜನ ಅಪವಾದದಿಂದ ಅಪಕೀರ್ತಿಗೆ ನೀನು ಹೆದರಿ ನನ್ನನ್ನು ಕಾಡಿಗೆ ಕಳಿಸ್ಬಿಟ್ಟಿದ್ದೆ. ನನ್ನ ಆಸೆ ನಾನು ವ್ಯಕ್ತಗೊಳಿಸಿದೆ, ಮಹರ್ಷಿಗಳ ಆಶ್ರಮದಲ್ಲಿ ಇರಬೇಕು ಅಂತ. ಆದರೆ ಅದನ್ನು ನೆಪ ಮಾಡಿಕೊಂಡು ಪೂರ್ತಿ ಕೈ ಬಿಟ್ಟು ನನ್ನ ದೂರ ಕಳಿಸ್ಬಿಟ್ಟಿದ್ಯಲ್ಲ, ಯಾಕೆ ಅಪಕೀರ್ತಿಗೆ ಹೆದರ್ತಾ ಇದೆಯಾ? ಆದರೆ ಶ್ರೀರಾಮ, ಈ ಅಪಕೀರ್ತಿಯನ್ನು ಬಗೆಹರಿಸಬೇಕಾದ್ಯಾರು? ಈ ಅಪಕೀರ್ತಿಯನ್ನು ಪರಿಹರಿಸುವುದು ಅಥವಾ ಪರಿಹರಿಸುವುದು ಸರಿ ಸೂಕ್ತವಾದ ಪದ. ಇದನ್ನು ಪರಿಹರಿಸಬೇಕಾದ್ದು ನಾನೇ ಅಲ್ವಾ ರಾಘವ? ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡಿ. ಅದು ನನ್ನಿಂದ ಬಂದದ್ದು, ನಿನ್ನಿಂದ ಬಂದದ್ದಲ್ಲ. ಅದನ್ನು ಪರಿಹಾರ ಕೂಡ ನಾನೇ ಮಾಡಬೇಕು. ಅದರಿಂದ ಏ ಓ ರಾಘವ, ನನ್ನ ಪರಮಗತಿ ನೀನೇ, ಧರ್ಮಿಷ್ಠನಾದ ಅದಕ್ಕೆ ನನ್ನ ಪರಮಗತಿ ನೀನೇ, ಇದರ ಪರಿಹಾರ ನಿನಗಾಗಿ ನಾನು ಮಾಡಲೇಬೇಕು. ಆಮೇಲೆ ಒಬ್ಬ ಧರ್ಮಿಷ್ಠನಾದ ರಾಜನ ವಿಚಾರವಾಗಿ ಇಂಥ ಮಾತು ಬರುವುದು ಸಹಜ ಅಂತ ಈ ಪದ ಉಪಯೋಗಿಸಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಸಹಜ, ಸೀತೆ ಹೇಳ್ತಾಳೆ ಈ ರೀತಿಯಾಗಿ ನನ್ನ ಬಗ್ಗೆ ಮಾತಾಡಿದ್ರಲ್ಲ, ಇದು ಧರ್ಮಿಷ್ಠನಾದ ರಾಜನ ವಿಚಾರವಾಗಿ ಜನ ಮಾತಾಡಿಕೊಳ್ಳುವುದು ಸಹಜ. ಅಲ್ಲಿ ಯಾರೋ ವಿಪರ್ಯಾಸ ಅಂದ್ರಲ್ಲ, ಸೀತೆ ಹೇಳೋದು ಸಹಜ ಅಂತ. ಅವಳನ್ನ ಅವಳು ತಗೊಂಡಿದ್ದಾನೆ, ನಾವು ತಗೊಂಡಿದ್ದಾಗೆ. ಸೊ ವೇರ್ ದೇರ್ ಮೈಂಡ್ ಆರ್, ಎಲ್ಲಿದೆ ಮನಸ್ಸು ಅವ್ರದ್ದು. ಅದಕ್ಕೆ ಇದು ಸಹಜ, ಆದ್ದರಿಂದ ನಾನು ಒಪ್ಕೊಳ್ತೇನೆ, ಪರಿಹಾರ ನಾನೇ ಕೊಡ್ತೇನೆ ಅಂತ ಹೇಳೋರು. ಇದು ಬಗೆಹರಿಸ್ತೇನೆ, ಪರಿಹರಿಸ್ತೇನೆ ನಾನು. ನನ್ನ ಧರ್ಮಿಷ್ಠನಾದ ಪ್ರಿಯ ರಾಮ, ಅವನಿಗೆ ಈ ಥರ ಮಾತಾಗಿರೋದು ಸಹಜ. ಆಮೇಲೆ ಹೇಳ್ತಾಳೆ, ಯಥಾ ಭ್ರಾತೃಷು ವರ್ತೆ ತಾಹ ತಥ ಪೌರೇಶು ನಿತ್ಯದ. ತನ್ನ ತಮ್ಮಂದಿರನ್ನು ಹೇಗೆ ನೋಡಿಕೊಳ್ಳುತ್ತಾನೋ ನೀನು ಪ್ರಜೆಗಳನ್ನು ಹಾಗೆ ನೋಡಿಕೊಳ್ಳುತ್ತೀಯೇ. ಹೇಗಿರ್ಬೋದು ಭಾವಿಸಿ ರಾಜ, ಹೇಗಿರ್ಬೋದು ಅವನು? ತಮ್ಮಂದ್ರನ್ನ ಹೇಗೆ ನೋಡ್ಕೊಂಡೆ, ಅದು ಹೆಂಗೆ ಆಗುತ್ತದೋ? ಅಯ್ಯೋ, ಇದು ಬಹುಶಃ ಕಲ್ಪನೆ ಮಾಡ್ಕೊಳ್ಳೋದೇ ಕೆಲವೆಲ್ಲ ಕಷ್ಟ ಅನಿಸ್ಬಿಡ್ತದೆ. ನೀವು ರಾಮಾಯಣ ಓದಿದರೆ ಕಷ್ಟ ಅನಿಸುತ್ತೆ, ಈಗೆಲ್ಲ ಇರ್ಬೋದು ಇದನ್ನ ಅಂತ. ಅದಕ್ಕೆ ನಾರದರನ್ನ, ವಾಲ್ಮೀಕಿಗಳಿಗೆ ಸಂಶಯ ಆದಾಗ ನಾರದ ಮಹರ್ಷಿಗಳು ಅಯ್ಯೋ ಇದಾನಪ್ಪ ಶ್ರೀರಾಮಚಂದ್ರ ಅಂಥೇಳಿ ಶತಶ್ಲೋಕಿನಲ್ಲಿ ಸಂಕ್ಷೇಪವಾಗಿ ಇಡೀ ರಾಮಾಯಣವನ್ನು ವರ್ಣಿಸ್ತಾರೆ. ಅದನ್ನು ಆಧರಿಸಿಕೊಂಡೇ ಇಡೀ ರಾಮಾಯಣವನ್ನು ಮುಂದೆ ಬರೆದದ್ದು ವಾಲ್ಮೀಕಿ ಮಹರ್ಷಿಗಳು. ಅಂದ ಇವಳು ಹೇಳ್ತಾ ಇದ್ದಾಳೆ ಸೀತಾಮಾತೆ, ನಿನ್ನ ಭ್ರಾತೃಷು ವರ್ತತೆ ಯಥಾ ತಥಾ ಪೌರೇಶು ನಿತ್ಯದ. ಯಾವ ರೀತಿ ನೀನು ತಮ್ಮಂದನ್ನು ನೋಡ್ಕೊತೀಯ ಹಾಗೆ ಪ್ರಜೆಗಳನ್ನ ನೋಡ್ಕೊತೀಯಪ್ಪ. ಆದ್ದರಿಂದ ಪ್ರಜೆಗಳು ಧರ್ಮದಿಂದ ಇಷ್ಟಾರ್ಥವನ್ನು ಪಡೆದುಕೊಳ್ಳುವಂತೆ ನೀನು ರಾಜ್ಯಧರ್ಮವನ್ನು ಪಾಲಿಸುತ್ತೀಯೇ, ಪಾಲಿಸುತ್ತಿದ್ದೀಯೇ. ಆದ್ದರಿಂದ ಅಹಂ ತು ನಾನು ಶೋಚಾಮಿ ಸ್ವಶರೀರಂ ನರಶಭ. ಆದ್ದರಿಂದ ಓ ರಾಮ, ಈ ಶರೀರದ ದುಃಖಕ್ಕಾಗಿ ನಾನು ಶೋಕಿಸುವುದಿಲ್ಲ. ಯಾಕೆ? ನೀನು ನಿನ್ನ ಪ್ರಜೆಗಳ ಹಿತವನ್ನು ಇಟ್ಕೊಂಡು ಮಾಡ್ತಾ ಇದ್ದೀ, ನೀನು ಧರ್ಮಜ್ಞ, ಆಮೇಲೆ ನಾನು ಪರಿಶುದ್ಧಳು ತತ್ವತಃ, ಅದು ನಿನಗೆ ತಿಳಿದಿದ್ದೆ. ಆದ್ದರಿಂದ ನೀನು ನನ್ನ ಅಪಾರ್ಥ ಮಾಡ್ಕೊಂಡಿಲ್ಲ, ಈ ಮರ್ಯಾದೆ ರಾಜಮರ್ಯಾದೆಗೆ ಹೆದರಿ ಕಳಿಸಿದ್ಯೆ, ನಾನು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ಅವಳು ಕೊಟ್ಬಿಟ್ಲಲ್ಲ ಸ್ಟೇಟ್ಮೆಂಟ್ ಸೀತಾ, ಮತ್ತೆ ಇನ್ನು ನಾವು ನೀವೇಂತ ಮಾತಾಡೋದು ಹೇಳಿ. ಅದಕ್ಕೆ ಸ್ವಲ್ಪ ಕಾಯಿರಿ. ಹಿಂದೆ ನಾನು T20 ಮ್ಯಾಚು ಫೈನಲ್ 20ನೇ ಓವರ್ ಕೊನೆ ಬಾಲ್ವರೆಗೂ ಕಾಯ್ಬೇಕು ತಾನೆ, ಯಾರು ಎಷ್ಟು ಬೇಕಾದ್ರೂ ಹೊಡಿಬೋದು ಅಲ್ವಾ, ಕೊನೆಯವ್ರಿಗೂ ಕಾಯ್ಬೇಕು. ಅದಕ್ಕೆ ಇದು ಇನ್ನೂ ಇದೇ ವಿಚಾರ, ಕೊನೆಗೆ ಲಕ್ಷ್ಮಣ ಬಂದು ರಾಮನಿಗೆ ಹೇಳೋವರೆಗೂ ಸ್ವಲ್ಪ ಎಲ್ಲವನ್ನು ಕೇಳಿಸ್ಕೊಳ್ಬೇಕು. ಅದಕ್ಕೆ ಅವಳು ಹೇಳ್ತಾರೆ, ಈ ದೇಹಕ್ಕಾಗಿ ನಾನು ಶೋಕಿಸೋ, ಆಗಲೇ ದುಃಖದ ಮೂರ್ತಿಯಾದ ಆ ಮೊಮೆಂಟರಿ ಎಮೋಷನ್ ಬಂತು ಅವಳಿಗೆ ಕೇಳಿದ ತಕ್ಷಣ, ಹೀಗಾಗೋಯ್ತಲ್ಲ ದುಃಖಕ್ಕಾಗಿ ಅನ್ನೋದು ಸತ್ಯ ಕೂಡ. ಆದರೆ ಅವ್ರದ್ದು ಆಮೇಲೆ ಅವಳು ಹ್ಯಾಕ್ ಸ್ವೀಕರಿಸಿದ್ರು ಎಲ್ಲ ಆದಮೇಲೆ ಸಮಾಧಾನ ಮಾಡ್ಕೊಂಡು ಗೊತ್ತಾಯ್ತು ಅವಳಿಗೆ. ಅದಕ್ಕೆ ಅವಳು ಹೇಳ್ತಾರೆ, ಈ ದೇಹಕ್ಕಾಗಿ ನಾನು ಶೋಕಿಸುವುದಿಲ್ಲ ಅಂಥೇಳಿ ಮುಂದುವರಿಸ್ತಾರೆ. ಆದ್ದರಿಂದ ಮತ್ತೆ ಮುಂದಿನ ಭಾನುವಾರನ ಇಲ್ಲಿಂದ ಹಿಡ್ಕೊಂಡು, ಸಮಯ ಆಗೋಯ್ತು, ಮುಂದಿನ ಭಾನುವಾರವನ್ನು ನಾವು ಈ ಭಾಗ ಇಟ್ಕೊಂಡು ಮತ್ತೆ ಮುಂದುವರಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.